ಬದುಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡು. ಜೀ ಕನ್ನಡದ ಸಮಸ್ತ ವೀಕ್ಷಕ ದೇವರುಗಳಿಗೆ ನಿಮ್ಮ ಮಾಲವಿಕಾ ಮಾಡುವ ಪ್ರೀತಿಯ ನಮಸ್ಕಾರ. ಇದು ಸೆರಾ ರಿಫ್ಲೆಕ್ಸಿಯೋ ಸ್ಟೈಲ್ ಬದುಕು ಜಟಕ ಬಂಡಿ ಪವರ್ಡ್ ಬೈ ಡಾಬರ್ ಆಮ್ಲಾ ಡೆಲ್ಲಿ ಹೇರ್ ಆಯಿಲ್. ಮದುವೆ ಅನ್ನುವ ಸಂಬಂಧದ ನಾನಾ ಆಯಾಮಗಳನ್ನ ಇಲ್ಲಿ ಬರುವಂತಹ ಅನೇಕ ಜನರ ಅವರ ಕಥೆಗಳ ಮೂಲಕ ನಾವು ನೋಡ್ತಾ ಬಂದಿದ್ದೀವಿ. ಪ್ರೀತಿ ಪ್ರೇಮ ಪ್ರಣಯ ವಿಶ್ವಾಸ ಇವೆಲ್ಲವೂ ಮದುವೆಗೆ ಬಹಳ ಮುಖ್ಯವಾದ ಅಂಶಗಳು. ಇದಲ್ಲದೆ ಮಹಿಳೆಯರಿಗೆ ಆರ್ಥಿಕವಾಗಿ ತಮ್ಮನ್ನ ಗಂಡ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನುವ ಅಪೇಕ್ಷೆ ಇರುತ್ತೆ. ಆ ಅಪೇಕ್ಷೆ ತಪ್ಪು ಅಲ್ಲ ಅಂತ ನನಗನ್ಸುತ್ತೆ. ಇವತ್ತಿನ ಕಾಲದಲ್ಲಿ ಬದುಕೋಕೆ ಹಣದ ಅಗತ್ಯ ಇರುತ್ತೆ, ಪ್ರೀತಿ ವಿಶ್ವಾಸದೊಂದಿಗೆ ಕೂಡ ಹಣವೂ ಬೇಕಿರುತ್ತೆ ನಮಗೆ. ಇವತ್ತಿನ ನಮ್ಮ ಕಥೆ ಇದರ ಕುರಿತದ್ದಾಗಿರುತ್ತೆ. ಆಗ ಅನ್ನಪೂರ್ಣಗೆ ಕೇವಲ 15 ವರ್ಷ. ತನ್ನ ತಾಯಿ ಕೆಲಸ ಮಾಡ್ತಿದ್ದ ಆಫೀಸ್ನಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದ ಶಿವಮೂರ್ತಿಯ ಜೊತೆ ಸ್ನೇಹವಾಗುತ್ತೆ. ಪ್ರೀತಿಯ ರಾಯಭಾರಿಯಾದ ಮೊಬೈಲ್ನಲ್ಲಿ ಸಂದೇಶಗಳ ರವಾನೆಯಾಗುತ್ತೆ. ಇನ್ನು ಚಿಕ್ಕ ವಯಸ್ಸು, ಸ್ನೇಹ ಪ್ರೀತಿಯಾಗಿ ಮಾರ್ಪಡುತ್ತೆ. ವಿಷಯ ತಿಳಿದ ಅನ್ನಪೂರ್ಣಾಳ ತಾಯಿ ಇಬ್ಬರಿಗೂ ಧರ್ಮಸ್ಥಳದಲ್ಲಿ ಮದುವೆ ಮಾಡುತ್ತಾರೆ. ಸಂಸಾರದ ಸತ್ವ ತಿಳಿಯದ ವಯಸ್ಸಿನಲ್ಲೇ ಮದುವೆ ಮಾಡಿದ್ದರ ಪ್ರತಿಫಲವಾಗಿ ತನ್ನ ಗಂಡನ ಜೊತೆ ಸಂಸಾರ ಮಾಡಲು ಅನ್ನಪೂರ್ಣ ಹಿಂದೇಟ್ ಹಾಕ್ತಾಳೆ. ಆದರೆ ಶಿವಮೂರ್ತಿ ನನಗೆ ನನ್ನ ಹೆಂಡತಿಯನ್ನ ಕೊಡಿಸಿ ಅಂತ ಬದುಕು ಜಟಕಾಬಂಡಿ ವೇದಿಕೆಗೆ ಬಂದಿದ್ದಾನೆ. ಬನ್ನಿ, ಅನ್ನಪೂರ್ಣ ಶಿವಮೂರ್ತಿಯಿಂದ ದೂರವಿರುವ ಕಾರಣವಾದರೂ ಏನು ಅಂತ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಹಿರಿಯ ಪತ್ರಕರ್ತರಾದ ಭಾಸ್ಕರ್ ರಾವ್ ಅವರಿದ್ದಾರೆ, ಅವರಿಗೆ ಸ್ವಾಗತ. ಮತ್ತೊಬ್ಬರು ನಿಮ್ಮೆಲ್ಲರಿಗೂ ಚಿರಪರಿಚಿತರು, ಎಲ್ಲರ ಮನೆ ಮಾತಾಗಿದ್ದವರು, ಅವರು ಕಲಾವಿದರು ಜೊತೆಗೆ ನಿರ್ದೇಶಕರು ಕೂಡ, ಹೇಮಂತ್ ಹೆಗಡೆ ಅವರು. ನಮಸ್ಕಾರ. ನಮ್ಮೊಂದಿಗೆ ಮೊದಲು ಮಾತನಾಡಲು ಬರ್ತಾ ಇರೋದು ಶಿವಮೂರ್ತಿಯವರು, ಅವರಿಗೆ ನಾನು ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಶಿವಮೂರ್ತಿ ಅವರೇ, ಏನ್ ನಡೀತು, ಯಾವಾಗ ಮದುವೆ ಆಗಿದ್ದು? 2009. 2009, 3 ವರ್ಷ ಆಗಿದೆಯಾ? ಮಕ್ಕಳು ಚಿಕ್ಕ ಮಗು ಇದೆ. ಎಷ್ಟು? 4 ವರ್ಷ. 4 ವರ್ಷ. ಎಲ್ಲಿ ಕೆಲಸ ಮಾಡ್ತೀರಿ ಶಿವಮೂರ್ತಿ ಅವರೇ? ಕೋರಮಂಗಲ ಮೇಡಮ್. ಕೋರಮಂಗಲದಲ್ಲಿ ಸೂಪರ್ವೈಸರ್? ಹೌಸ್ ಕೀಪಿಂಗ್ ಸೂಪರ್ವೈಸರ್. ಓಕೆ. ಎಲ್ಲಿ ಸಿಕ್ಕಿದ್ರು ನಿಮಗೆ ಅನ್ನಪೂರ್ಣ ಅವರು? ಅನ್ನಪೂರ್ಣ ನಮ್ಮ ಅತ್ತೆ ಬಂದ್ಬಿಟ್ಟು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡೋದು. ಸೊ ಆ ಟೈಮಲ್ಲಿ ತೋರಿಸ್ಬಿಟ್ಟು ಮಗಳು ತೋರಿಸಿ ಮದುವೆ ಆಗೋ ಚೆನ್ನಾಗ ಹುಡುಗ ಆಗಿ ಹೀಗೆ ಅಂತ ಹೇಳ್ಬಿಟ್ಟು. ಮದುವೆ ಮಾಡಿಸಿದ್ಯಾರಪ್ಪ? ನಮ್ಮ ಅತ್ತೆ. ನಿಮ್ ತಂದೆ ತಾಯಿ? ಸೊ ಅವ್ರಿಗೆ ಇಷ್ಟ ಇರ್ಲಿಲ್ಲ. ಸರಿ, ಮನೆಯಲ್ಲಿ ಬೇಡ ಅಂದ್ರೆ ನೀವ್ ಯಾಕಪ್ಪ ಮತ್ತೆ? ಆದ್ರೆ ನಾವ್ ಇಲ್ಲೇ ಬೆಂಗ್ಳೂರ್ ಆಗಿದ್ದೀವಿ ಮೇಡಮ್. ಸೊ ಅದಕ್ಕೋಸ್ಕರ ನಾವ್ ಮನೆಯವ್ರ ಬಗ್ಗೆ ಏನ್ ಕೇರ್ ಇಲ್ವಾ? ಅವ್ರಿಗೆ ಬೇಡ ಅನ್ಸಿದ್ರು ಮದ್ವೆ ಆಗ್ಬಿಟ್ರಲ್ಲ. ಇಷ್ಟಪಟ್ಟಿದ್ದಾರೆ ಮೇಡಮ್. ಇಷ್ಟಪಟ್ಟಿದ್ರ ಹುಡುಗಿನ ತೋರಿಸಿದ್ರು ಅಂತ ಹೇಳಿದ್ರಿ, ಇಷ್ಟಪಟ್ಟಿದ್ ಯಾವಾಗಾಯ್ತಪ್ಪ? ಸೊ ಇಷ್ಟಪಟ್ಟದಂದ್ರೆ ಈ ಹುಡುಗಿ ಡೈಲಿ ನೈಟ್ ಫೋನ್ ಮಾಡೋದು, ಮಾತಾಡೋದು. ಸೊ ಆ ಟೈಮಲ್ಲಿ ಇಷ್ಟ ಆಯ್ತು. ಆಕೆ ಏನ್ ಓದ್ತಾ ಇದ್ರು ನಿಮ್ ಜೊತೆ ಕೆಲಸ ಮಾಡ್ತಾ ಇದ್ರು? ಚಲುವಿನ ಚಿತ್ತಾರ ತರನಾ? ಏನಪ್ಪ ಇದು, ನಗತಾ ಹೇಳ್ತಾ ಇದಿರ್ಲ. 9th ಅಂದ್ರೆ ಎಷ್ಟಪ್ಪ ವಯಸ್ಸ ಮಗುಗೆ? 14 ವರ್ಷನ 15 ವರ್ಷನ? 16. 18 ತುಂಬಕ್ ಮುಂಚೆ ಮದ್ವೆ ಆಗ್ಬಿಟ್ರ? ಇಲ್ಲ ಇಲ್ಲ. ಸೊ 2 ವರ್ಷ ನಾವು ಫ್ರೀಡಮ್ಗೆ ಅಡ್ಡಾಡ್ಕೊಂಡು ಲವ್ ಮಾಡಿ ಆಮೇಲೆ ಮದ್ವೆ ಆಗಿದ್ದು. ಎಲ್ಲಿ ಮದ್ವೆ ಆಗಿತ್ತು? ಧರ್ಮಸ್ಥಳ. ಧರ್ಮಸ್ಥಳದಲ್ಲಿ. ಸರಿ, ಸಂಸಾರ ಎಲ್ಲಿ ಮಾಡ್ತಾ ಇದ್ರಿ? ಸಂಸಾರ ಇಲ್ಲೇ ವಸ್ಕಲಿ ಪಿ ಎಸ್ ಕಳೆ. ಏನಾಯ್ತು, ತೊಂದ್ರೆ ಏನಾಯ್ತಪ್ಪ? ತೊಂದ್ರೆ ಏನು ಇಲ್ಲ ಮೇಡಮ್. ಲಾಸ್ಟ್ ಟೈಮ್ ನನ್ನ ಯಾವ್ದೋ ಒಂದು ಬಿಸ್ನೆಸ್ ಮಾಡಿ ಒಂದ 3.5 ಲಕ್ಷ ಲಾಸ್ ಮಾಡ್ಕೊಂಡ್. ಮದುವೆ ಆದ ತಕ್ಷಣ ಕೆಲಸ ಬಿಟ್ಬಿಟ್ರ? ಇಲ್ಲ, ಮದುವೆ ಮೊದ್ಲೇ ಕೆಲಸ ಬಿಟ್ಟು ನಾನು. ಸರಿ, ಕೆಲಸ ಬಿಟ್ಟು ಏನ್ ಮಾಡ್ಬೇಕು ಅಂತ? ಬೇಕ್ರಿ, ಬೇಕ್ರಿ ಮಾಡಿದೆ. ಸರಿ, ಲಾಸ್ ಆಯ್ತು. ಲಾಸ್ ಆಯ್ತು. ಸೊ ಅದೆಲ್ಲ ಬಿಟ್ಮೇಲೆ ಮತ್ತೆ ಅದೇ ಕಂಪ್ನಿ ಹೋಗ್ಬಿಟ್ಟು ಮೇಡಮ್ ಮೀಟ್ ಮಾಡಿ ಮತ್ತೆ ಅದೇ ಕಂಪ್ನಿ ಜಾಯ್ನ್ ಆದೆ. ಸೂಪರ್ವೈಸರ್ ಮಾಡಿದ್ಮೇಲೆ ಒಳ್ಳೆ ದುಡ್ಡು ಮಾಡ್ಕೊಂಡ್ ಮೇಡಮ್. ಚೀಟಿ ಪಟ್ಟಿ ಹಾಕೊಂಡು ಅವಾಗ ಗಂಡ್ ಮಗ ಆಯ್ತು ನನಗೆ. ನಮ್ಮ ಅತ್ತೆ ಮನೆ ಇದ್ದು ನಮ್ಮ ಮನೆಯಲ್ಲಿ ಅಕ್ಕಪಕ್ಕ ಮಾಡಿದ್ವಿ. ತಾಯಿ ಮನೆ ಹೋಗುವಾಗ ಈಕೆ ಇದ್ದಕ್ಕಿದ್ದಂಗೆ ನಾನು ಯಾವ್ದೋ ಒಂದು ಕೆಲಸ ಮೇಲೆ ಆಚೆ ಕಡೆ ಹೋದಾಗ ಆಕೆ ಮನೆ ಖಾಲಿ ಮಾಡಿ ಬೈಕ್ ಒಂದು TVS ಗಾಡಿ ಇತ್ತು, ಒಂದು ಗಾಡಿನೂ ಮಾಡಿದ್ಲ ಆಕೆ. ಸೊ ಕೆಳದಕ್ಕಿಲ್ಲ, ನಿನ್ ಮೊದ್ಲು ಬೇಕು ಮಾಡಿದ್ದೆ ಸಾಲ ಇತ್ತು, ನಾನು ತೀಸಿದ್ವಿ. ಸೊ ಇವ್ರು ಆಯ್ತು ಅಂತ ಮತ್ತೆ ನಾನು ಕೆಲ್ಸಕ್ಕೆ ಹೋಗಿ ಮತ್ತೆ ಮನೆ ಮಾಡಿದ್ವಿ. ಮತ್ತೆ ಮನೆ ಮಾಡಿದ್ಮೇಲೆ ಮತ್ತೊಂದು 2-3 ತಿಂಗಳು ಇದ್ದಾಗ ಮಾಡಿದ್ಲು. ಆಮೇಲೆ ಸುಮ್ಮನೆ ಡೈಲಿ ಮನೆಯಲ್ಲಿ ಏನೋ ಒಂದು ಕಿರ್ಕಿರಿ ಮನೆಗೆ ಬಂದು ಅಂತ ಬೇಜಾರು. ಸುಮ್ಮನೆ ಅದಿಲ್ಲ ಇದಿಲ್ಲ ಆಯ್ತು ಬೇಕು ಅಂತ ಮಾಡಿದ್ರೆ ಬೇಕು ಗೊತ್ತಿಲ್ಲ ನನಗೆ ಟೈಮಿಗೆ ಆತ ಮಾತಾಡಲ್ಲ. ಹಂಗ ಬೇಜಾರಾಗಿ ನಾನು ಎನಿ ಟೈಮ್ ನೈಟ್ 9 ಗಂಟೆ ತನಕ ಆಫೀಸಲ್ಲಿ ಇದ್ದೆ. ಡೈಲಿ 9 ಗಂಟೆ ಇದ್ದ ಈ ತರ ಮಾಡಿ ಹೊಸಕೆಲ್ಲ 2-3 ಮನೆ ಖಾಲಿ ಮಾಡಿದ್ವಿ. ಯಾಕೆ ಅದ ಕೇಳ್ಬೇಕು? ನಿಮಗೆ ಏನು ಗೊತ್ತಿಲ್ವಾ? ಇಲ್ಲ ಮೇಡಮ್, ಅಕ್ಕಿಗೆ ಗೊತ್ತಿದ್ದಂಗೆ ನನ್ನ ಮಿಸ್ಸಸ್ ಇಟ್ಕೊಂಡು ನಾನು ಏನೋ ಯಾವಾಗ ಮಾಡಿದ ಅಕ್ಕಿನ ಇಟ್ಕೊಂಡು ಬಿಟ್ಟು ಏನು ಮಾಡಿದ್ ನಾನು. ಸೊ ಅಕ್ಕಿನ ಇಟ್ಕೊಂಡು ಮಾಡಿದ್ ನಾನು. ಈಗ ಅವ್ರನ್ನ ಕೇಳಿದ್ರೆ ಎಲ್ಲ ಸತ್ಯ ಹೇಳ್ತಾರೆ. ನೀವೇನು ಹೇಳ್ತಿಲ್ಲ,
ಇಲ್ಲ ಮೇಡಮ್ ಅಕ್ಕಿ ಗೊತ್ತಿಲ್ಲ ತುಂಬಾ ಚೆನ್ನಾಗಿ ನೀವು ನೋಡ್ಕೊಂಡಿದ್ರೆ ಬಿಟ್ಟು ಹೋಗ್ಬಿಡ್ತಾರಾ ಮೇಡಮ್ ನಾವು ಗಂಡಸು ಆಚೆ ಕಡೆ ಏನೋ ಕೆಲಸಗಳಿರ್ತವೆ ಅಥವಾ ಏನೋ ದುಡ್ಡಿನ ಏನೋ ಪ್ರಾಬ್ಲಮ್ ಇರುತ್ತೆ ಸೊ ಅದಕ್ಕೋಸ್ಕರ ಈಗ ಚಿಕ್ಕ ಪುಟ್ಟವಕ್ಕೆಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ಬಿಟ್ಟು ಆ ತಾಯಿ ಮನೆ ಅವಲ್ಲ ಬಟ್ಟೆ ತಿನ್ಕೊಂಡು ಆ ತಾಯಿ ಫೋನ್ ಮಾಡಿ ಅವರು ಅವಲ್ಲ ಮಾಡಿದ್ರೆ ಯಾತ ಮೇಡಮ್ ಇಲ್ಲಿ ನನ್ನ ಹತ್ರ ಸರ್ಜಾಪುರದಲ್ಲಿ ಸೌತ್ ಎಫೆಕ್ಟ್ ಅಲ್ಲಿ ಒಂದು 50 ಜನ ಕೆಲಸ ಮಾಡೋದು ಸೊ ಆ ಪೇಮೆಂಟ್ ಹಾಕಿ ನಾನು ಪೇಮೆಂಟ್ ಮಾಡಿದ್ದು ಹಾಕಿನ ಸ್ಲಿಪ್ ಎಲ್ಲ ಬರೋದು ಪೇಮೆಂಟ್ ಇಷ್ಟು ಕೊಡ್ಬೇಕು ಅಂತ ಹಾಕಿನ ಲಿಸ್ಟ್ ಬರೋದಿಟ್ಟು ಸೊ ಅದು ನಾನು ಚೆಕ್ ತಂದು ಡಿಸ್ಕೌಂಟ್ ಮಾಡಿಸಿ ಆ ಪೇಮೆಂಟ್ ಮಾಡಿದ್ದೆಲ್ಲ ಗೊತ್ತಾಕಿ ಸೊ ಲಾಸ್ಟ್ ಮಂತ್ ಏನೋ ಪೇಮೆಂಟ್ ಚೆಕ್ ಅಲ್ಲಿ ಏನೋ ಪ್ರಾಬ್ಲಮ್ ಆಯ್ತು ಚೆಕ್ ಆಗಿಲ್ಲ ನನಗೆ ಅಂತ ಹೇಳ್ಬಿಟ್ಟು ಒಂದು ತಿಂಗಳು ಬಾಡಿಗೆ ಕಟ್ಟಿಲ್ಲ ಅಂತ ಮನೆ ಕಲಿ ಮಾಡಿದ ಎಷ್ಟು ದಿವಸ ಆಯ್ತು ಅವ್ರು ಮನೆ ಬಿಟ್ಟು ಹೋಗಿ ಒಂದು 8-9 ತಿಂಗಳು ಆಯ್ತು ಮೇಡಮ್ ಈಗ ಇಲ್ಲಿಗೆ ಬಂದಿದ್ದೇನು ಅದೇ ಮೇಡಮ್ ಅದು ಕೇಳ್ಬಿಟ್ಟು ಅದೇನು ಪ್ರಾಬ್ಲಮ್ ಏನಿದೆ ಕೇಳ್ಬಿಟ್ಟು ಒಂದು ಮನೆ ಕಡಿಮೆ ಒಂದೇ ಒಂದು ತಿಂಗಳು ಬಾಡಿಗೆ ಕಟ್ಟಿಲ್ಲ ಅಂತ ಹೆಂಡ್ತಿರಲ್ಲ ಮನೆಗೆ ಬಿಟ್ಟು ಹೋಗ್ಬಿಟ್ರೆ ಇಲ್ಲ ಮೇಡಮ್ ಯಾಕಿನಸಿನೇ ಅಗ್ರಿಮೆಂಟ್ ಮಾಡಿಸಿದ್ದೆ 30,000 ಕಟ್ಬಿಟ್ಟು ಅಗ್ರಿಮೆಂಟ್ ಮಾಡಿಸಿದ್ದೆ ಅಷ್ಟೇನಾ ಬೇರೆ ಏನು ನಿಮ್ಮಿಬ್ಬರ ಮಧ್ಯೆ ಏನೋ ತಕರಾರು ಇಲ್ವಾ ಮತ್ತೆ ಚಿಕ್ಕಪುಟ್ಟ ಇನ್ನೇನೋ ಅದು ಇದ್ದು ಯಾಕಿನ ಬಾಯ್ಬಿಟ್ಟು ಕೇಳ್ಬೇಕು ಮೇಡಮ್ ನನಗೆ ಅಂತೂ ಗೊತ್ತಿಲ್ಲ ಏನು ಇಲ್ಲ ನನಗೆ ಅಂತ ಅದ ಬಗ್ಗೆ ಏನೋ ಗೊತ್ತಿಲ್ಲ ನಡೆದದ್ದೇನು ಬನ್ನಿ ಅನ್ನಪೂರ್ಣ ಅವರಿಂದ ಕೇಳಿ ತಿಳ್ಕೊಳ್ಳೋ ನಮಸ್ಕಾರ ಅನ್ನಪೂರ್ಣ ಮಗುಗೆ ಎಷ್ಟು ವಯಸ್ಸು 4 ವರ್ಷ ನಿಮಗೆ ಎಷ್ಟು ವಯಸ್ಸು ನನಗೆ 21 21 18 ತುಂಬಿರ್ಲಿಲ್ಲ ಮದುವೆ ಆದಾಗ ಇಲ್ಲ ಮೇಡಮ್ ಎಸ್ಎಲ್ಸಿ ಅರ್ಧ ಹೋಗಿತ್ತು ಎಕ್ಸಾಮ್ ಟೈಮಲ್ಲಿ ಮದುವೆ ಫಿಕ್ಸ್ ಆಗೋಯ್ತು ಮದುವೆ ಮಾಡ್ತೀನಿ ಪ್ರೀತಿ ಮಾಡಿ ಮದುವೆ ಆಗಿದ್ದು ನಿಜನ ಅರೇಂಜ್ ಮ್ಯಾರೇಜ್ ಇವರು ಬಂದು ಇಷ್ಟಪಡ್ತೀನಿ ಹಂಗೆ ಹಿಂಗೆ ಅಂತ ಇದು ಮಾಡಿದ್ರು ಸೊ ಇಷ್ಟಪಟ್ಟು ಆಮೇಲೆ ಅವ್ರ ಕಡೆಯವರು ನಮ್ಮ ಕಡೆಯವರೆಲ್ಲ ಒಪ್ಪಿ ನಿಮ್ಗೆ ಅರೇಂಜ್ ಮಾಡಿ ಮದುವೆ ಮಾಡ್ತೀನಿ ಮದುವೆ ಆಗ 5 ವರ್ಷ ನೀವೇನೋ ಫೋನಲ್ಲಿ ಮಾತಾಡ್ತಾ ಇದ್ರಿ ಅದೆಲ್ಲ ನಿಜನ ಮಾತಾಡ್ತಾ ಇದ್ವಿ ಈಗೇನ್ ತೊಂದರೆ ಆಗಿದೆ ಅಮ್ಮ ಸೊ ಮದುವೆಯಾಗಿ ನಾವು ಚೆನ್ನಾಗಿದ್ವಿ ಒಂದು 6-7 ತಿಂಗಳು ಚೆನ್ನಾಗಿದ್ವಿ ಮೇಡಮ್ ಆಮೇಲೆ ನಾನು ಪ್ರೆಗ್ನೆನ್ಸಿ ಆದಾಗ ನಮ್ಮ ತಾಯಿ ಮನೆಗೆ ಹೊರಟೋದೆ ಆಮೇಲಿಂದ ಸ್ವಲ್ಪ ಇವರು ಅಡ್ಡದಾರಿ ತಿರ್ಗಕ್ಕೆ ಸ್ಟಾರ್ಟ್ ಆದ್ರು ಅವಾಗ ಬೇಕರಿ ಮಾಡಿದ್ದೆಲ್ಲ ನಿಮಗೆ ಗೊತ್ತಿತ್ತ ಅವಾಗ ನಾವೇ ಸಾಲ ಎಲ್ಲ ಇಸ್ಕೊಟ್ಟಿದ್ದು ಬೇಕರಿ ಮಾಡೋರು ಯಾಕೆ ಕೆಲಸ ಬಿಟ್ಬಿಟ್ಟು ಬೇಕರಿ ಮಾಡೋಕೆ ನೀವು ಇದು ಮಾಡಿದ್ರಮ್ಮ ಅವ್ರನ್ನ ಅವರು ನಾವು ಮಾಡಿರ್ಲಿಲ್ಲ ಅವ್ರು ಇಷ್ಟಪಟ್ಟು ಬೇಕರಿ ಮಾಡ್ತೀವಿ ನೀವು ಹೇಳಿದ್ರಿಂದ ಮಾಡಿದೆ ಅಂತ ಹೇಳಿದ್ರಲ್ಲ ನಾವು ಹೇಳೋದ್ರಿಂದ ಮಾಡಿರ್ಲಿಲ್ಲ ಅವರು ಬೇಕರಿ ಮಾಡ್ಬೇಕು ಖಾಲಿ ಇತ್ತು ಅಂಗಡಿ ಪಕ್ಕನೆ ನಾನು ಮಾಡ್ಕೊಂತೀನಿ ನಂಗೆ ವ್ಯಾಪಾರ ಆಗುತ್ತಿಲ್ಲ ಅವಾಗ ಅಣ್ಣ ಗ್ಯಾರೇಜ್ ಇಟ್ಕೊಂಡಿದ್ದ ಅದ್ರ ಪಕ್ಕನೇ ಖಾಲಿ ಇತ್ತು ಅವಾಗ ನಾನೇ ಮಾಡ್ಕೊಡ್ತೀನಿ ಎಲ್ಲ ಸ್ವಲ್ಪ ಸಾಲ ಇಸ್ಕೊಟ್ಟು ನಂಗೆ ತೀರ್ಸ್ಕೊಂಡು ಹೋಗ್ತೀನಿ ಅಂದ್ರು ಆ ನಂಬಿಕೆ ಮೇಲೆ ನಮ್ಮ ತಾಯಿಯವರು ಸಾಲ ಇಸ್ಕೊಟ್ರು ಅದಕ್ಕೆ ಬಡ್ಡಿ ಗಿಡ್ಡಿ ಏನು ತೀರ್ಸಿ ಈಗಲೂ ಸಾಲ ತೀರಿಸಿಲ್ಲ ಇವರು ಸರಿ ಎಷ್ಟು ಸಾಲ ಇದೆ ಅಮ್ಮ ಅದು 20,000 ರೂಪಾಯಿ ಸರಿ ಹಂಗಾಗಿ ಈಗ ಅದಕ್ಕೂ ಬಡ್ಡಿ ಅಲ್ಲ ಬೇಕರಿ ಇದು ಆಮೇಲೆ ನಷ್ಟ ಆಗೋಯ್ತಾ ಆಮೇಲೆ ನಡೆಸಿದ್ರು ಸಾಲ ಸಾಲ ಮಾಡಿ ಮುಂದುವರಿತು ಎಷ್ಟು ವರ್ಷ ವರ್ಷ ಅಂತೇನಿಲ್ಲ ಒಂದು 2 ತಿಂಗಳು ಅಷ್ಟೇನೆ ಅಷ್ಟಕ್ಕೆ ಇವರು ಯಾಕೆಂದ್ರೆ ಇವರು ಮಾಡೋ ಜವಾಬ್ದಾರಿ ಇರ್ಲಿಲ್ಲ ಬೇಕರಿ ಮಾಡೋರು ಇವರೇ ಟೀ ಕಾಫಿ ಮಾಡ್ಕೊಂಡು ಇವರೇ ಕುಡಿಯೋದು ಬೇಕರಿಲೇ ಮಲ್ಕೊಳ್ಳೋದು ಬಂದವರಿಗೆಲ್ಲ ಸಾಲ ಕೊಡೋದು ಇವರೇ ಮದು ಪಾನ್ಪರ ಕಾಫಿ ಇವರೇ ಇವ್ರ ಅಂಗಡಿಲಿ ಇವರೇ ಲಾಸ್ ಮಾಡ್ಕೊಂಡ್ಬಿಟ್ರು ಸೊ ಇವ್ರಿಗೆ ಬಿಸ್ನೆಸ್ ಹೆಂಗ್ ಮಾಡ್ಬೇಕು ಅಂತ ಐಡಿಯಾ ಗೊತ್ತಾಗಲಿಲ್ಲ ಲಾಸ್ ಮಾಡ್ಕೊಂಡ್ರು ಅದು ಬಿಟ್ಬಿಟ್ರು ಆಮೇಲೆ ಮತ್ತೆ ಯಾವ್ದೋ ಕಂಪ್ನಿ ಕೆಲಸ ಸಿಕ್ತು ಅಂತ ಹೋದ್ರು ಅದು ನೆಟ್ಟಿಗೆ ಹೋಗ್ಲಿಲ್ಲ ಅದು ಹೋಯ್ತು ಆಮೇಲೆ ಮತ್ತೆ ಪ್ರೆಗ್ನೆನ್ಸಿ ನಮ್ಮ ತಾಯಿ ಮನೆಗೆ ಹೋದೆ ಸ್ವಲ್ಪ ಅಡ್ಡದಾರಿ ತಿರ್ಬೋದು ಆಮೇಲೆ ಇವ್ರ ಅಕ್ಕ ಅಡ್ಡದಾರಿ ತಿರ್ಬೋದು ಅಂದ್ರೆ ಅಂದ್ರೆ ಇದು ಯಾವ್ದು ಮೇ ಡೀಲಿಂಗ್ ಅಂತ ನಿಧಿ ನಿಧಿ ಅದು ಇದು ನಿಧಿ ಅಂತಾರಲ್ಲ ವಶ ಮಾಡ್ಕೊಳ್ಳೋದು ಯಾವ್ದೋ ನಿಧಿ ಹುಡ್ಕೊಂಡು ಹೋದ್ರು ಆಮೇಲೆ ಅದು ಇದಕ್ಕೆ ಅಂತ ಎಲ್ಲ ಇದ್ ಮಾಡಿದ್ರು ಸೊ ಅವಾಗ್ಲೂ ಕೆಲಸ ಹೋಯ್ತು ಕೆಲಸ ಹೋದ್ಮೇಲೆ ಮತ್ತೆ ನಾನು ಅಷ್ಟು 7-8 ತಿಂಗಳಿಗೆ ಮತ್ತೆ ಬೇರೆ ಮನೆ ಮಾಡಿದೀನಿ ಹೋಗೋಣ ಬಾ ಅಂತಂದ್ರು ಸರಿ ಆಯ್ತು ಅಂದ್ಬಿಟ್ಟು ಅದಕ್ಕೂ ಒಪ್ಕೊಂಡ್ವಿ ಅದಕ್ಕೂ ಒಪ್ಕೊಂಡ್ಮೇಲೆ ಮನೆ ಮಾಡಿದಾಗ 1-2 ತಿಂಗಳು ಚೆನ್ನಾಗಿರೋದು ಮತ್ತೆ ಬಾಡಿಗೆ ಕಟ್ಟೋ ಟೈಮ್ಗೆ ಓಡೋಗ್ಬಿಡೋದು ಯಾವ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಇಷ್ಟು ಸಂಬಳ ಇಷ್ಟು ಕಡೆ ಇಲ್ಲಿ ಇಂಥ ಕಡೆ ಮಾಡ್ತಾ ಇದೀನಿ ಅಂತ ಇದುವರೆಗೂ ಒಂಚೂರು ನಂಗೆ ಗೊತ್ತಿಲ್ಲ ಇಂಥ ಕಡೆ ಹೋಗ್ತಾ ಇದೀನಿ ಅಂತಲೂ ಹೇಳಿಲ್ಲ ಕೇಳಿದ್ರೆ ಎಲ್ಲೋಗಿದ್ದೆ ಮುಗಿಸಿದ್ರೆ ಹೋಗಿದ್ದೆ ಎಲ್ಲ ಹೋಗಿದ್ದೆ ಬಂದೆ ಅಷ್ಟೇ ಯಾವ ಕೆಲಸ ನಿನಗೆ ಬೇಡದೆ ಅಷ್ಟೇ ಅಂದ್ರೆ ಲೆಕ್ಕಕ್ಕಿಲ್ಲ ನಾನು ಅವ್ರಿಗೆ ಲೆಕ್ಕಕ್ಕೆ ಅಂದ್ರೆ ಲೆಕ್ಕಕ್ಕಿಲ್ಲ ದಿನ ಖರ್ಚಿಗೆ ಅಂತ ಅವ್ರಿಗೆ ಫ್ರೆಂಡ್ಸ್ ಹತ್ರ 100-200 ಇಸ್ಕೊಂಬರೋದು ಇಸ್ಕೊಬಂದು ಅವತ್ತಿನ ದಿನಕ್ಕೆ ಅವತ್ತು ಹೆಂಗೋ ತಿಂತಾ ಇದ್ವಿ ಮತ್ತೆ ತಿಂಗಳೆಲ್ಲ 1-2 ತಿಂಗಳು ಚೆನ್ನಾಗಿ ಹಾಕಿದ್ರು ಅದೇನೋ ಜಮೀನು ಮಾರಿದ್ದು ಅದು ಇದು ಅಂದ್ಬಿಟ್ಟು ಸ್ವಲ್ಪ 1-2 ತಿಂಗಳು ಗಂಟೆ ಈಗ ರೀಸೆಂಟ್ ಆಗಿ 1-2 ತಿಂಗಳು ಗಂಟೆ ಚೆನ್ನಾಗಿ ನೋಡ್ಕೊಂಡ್ರು ಮತ್ತೆ 2-3 ತಿಂಗಳು ಆದ್ಮೇಲೆ ಬಾಡಿಗೆ ಇದು ಬಿಲ್ಲು ಇದು ಲೈಟ್ ಬಿಲ್ಲು ನೀರ್ ಬಿಲ್ಲು ಅಂತ ಬಂದಾಗ ಮತ್ತೆ ಓಡೋಗ್ಬಿಡೋದು ಮತ್ತೆ ಎಲ್ಲಿಗೆ ಹೋಗಿದ್ದೆ ಬಾಡಿಗೆ ಕೇಳ್ತಾ ಇದಾರೆ ಅಂದ್ರೆ ಅವ್ರ ಹತ್ರ ಇವತ್ತು ನಾಳೆ ಬೆಳಿಗ್ಗೆ ಚೆಕ್ ಕೊಡ್ತೀನಿ ಅದ್ ಕೊಡ್ತೀನಿ ಇದು ಕೊಡ್ತೀನಿ ಬರೀ ಇದೇ ಸುಳ್ಳು ಹೇಳ್ಕೊಬೋದು ಅವ್ರು 1 ತಿಂಗಳು ನೋಡ್ತಾರೆ 2 ತಿಂಗಳು ನೋಡ್ತಾರೆ ಕಷ್ಟ ಅಂತ ಹೆಂಗೋ ಕೇಳ್ಕೊಂಡೆ ಹೆಣ್ಮಗಳು ಕೇಳ್ಕೊತಾ ಇದ್ದೆ ಬಿಡ್ತೀನಿ ಅಂದ್ರು ಅವಾಗ ಅವ್ರು ಇವ್ರು ಎಷ್ಟು ಮಗು ತರ ಹೇಳ್ದೆ ಬೇಡ ಇದು ಓದೋದ್ ಕಡೆಯೆಲ್ಲ ಇದಂಗಿದೆ ರಾಮಾಯಣ 2-3 ತಿಂಗಳು ಚೆನ್ನಾಗಿರೋದು ಬಿಟ್ಟು ಓಡೋಗೋದು ಮತ್ತೆ ಸಾಮಾನುಗಳನ್ನೆಲ್ಲ ತಗೊಂಬರೋದು ನಮ್ಮ ಅಮ್ಮನ ಮನೆಗೆ ಹೋಗಿ ಸೇರ್ಕೊಳ್ಳೋದು ಇದೇ ಆಗೋಯ್ತು ನನ್ನ ಬಾಳು ನೋಡ್ದಾರೆಲ್ಲ ತಪ್ಪಂಗೆ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಟಿಕೆಟ್ ತೀರ್ಸ್ಕೊಳಕ್ಕೋಸ್ಕರ ಗಂಡನ ಜೊತೆ ಹೋಗ್ತಾಳೆ ಆಮೇಲೆ ಬಂದ್ಬಿಡ್ತಾಳೆ ಇವಳು ಒಂದು ಬಾಳ ಅಂತ ಇದು ಮಾಡಿದ್ರು ಹಂಗಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ ಆಮೇಲೆ ಮತ್ತೆ ಕೆಲ್ಸಕ್ಕೆ ಹೋಗೋ ಕಡೆ ಕೆಲ ಮನೆ ದಾರಿ ಸಿಕ್ಕೊಳ್ಳೋದು ಜಗಳ ಮಾಡೋದು ಎಲ್ಲಿಗೆ ಹೋಗ್ತಿದ್ಯಾ ಕೆಲ್ಸಕ್ಕೆ ಹೋಗ್ತೀರಾ ಈಗ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದೆ ಮತ್ತೆ ಯಾರಾದ್ರೂ ನಮ್ಮ ಅಪ್ಪನೇ ನಮ್ಮ ಅಣ್ಣನೇ ಯಾರಾದ್ರೂ ಫೋನ್ ಮಾಡಿದ್ರೆ ಸಾಕು
ಯಾರು ಫೋನ್ ಮಾಡಿದ್ರು ಸುಮ್ಮನೆ ಇಲ್ದಿರೋದಕ್ಕೆಲ್ಲ ಅನುಮಾನ ಪಡೋದು ಮತ್ತೆ ನಮ್ಮ ಇವ್ರು ಮನೆ ಮಾಡ್ದಾಗ ನಾನು ಇವ್ರ ಜೊತೆ ಹೋದಾಗ ನಮ್ಮ ಕಡೆಯವರು ಒಬ್ರು ಬರಂಗಿರ್ಲಿಲ್ಲ ಮತ್ತೆ ಎಷ್ಟೊಂದ್ಸಲ ನ್ಯಾಯ ಪಂಚಾಯತಿನೂ ಆಯ್ತು ಅವ್ರ ಕಡೆಯವರು ಯಾರು ಮಾಡಿದ್ರು ನ್ಯಾಯ ಪಂಚಾಯತಿ ಅವ್ರ ಅಕ್ಕ ಬಾವದಿರೇ ಬಂದಿದ್ರು ಮತ್ತೆ ಸ್ವಲ್ಪ ಜನ ಊರ್ ಕಡೆಯವರು ಬಂದಿದ್ರು ಅವ್ರ ಅಣ್ಣ ಅತ್ತಿಗೆ ಬಂದಿದ್ರು ಫೈನಲ್ ಆಗಿ ಕೋರ್ಟ್ಗೆ ಹೋಗಿದ್ದೆ ನಾನು ಡೈವರ್ಸ್ ಕಪ್ಲೈ ಮಾಡಕ್ಕೆ ಆಯ್ತು ಡೈವರ್ಸ್ ಕೊಡ್ತೀನಿ ನಡೀರಿ ಕೋರ್ಟ್ಗೆ ಅಂತ ಅವರು ಅಂದ್ರು ಮತ್ತೆ ಕೋರ್ಟ್ ಹತ್ರ ಮತ್ತೆ ಮಾತು ಬದಲಾಯಿಸ್ ನೋಡೋಣ ಇದೊಂದ್ಸಲ ಹೋಗಿ ನೋಡು ನಮ್ಮೂರಲ್ಲಿ ಇಟ್ಕೊಂತೀವಿ ನಿನ್ನ ಅಲ್ಲಿಗೆ ಹೋಗಂಗಿಲ್ಲ ಬರಂಗಿಲ್ಲ ಅವನು ಅವನೇದ್ರೆ ಒಳ್ಳೆ ಕಡೆ ಕೆಲಸಕ್ಕೆ ಹೋಗಿ ಮನೆಗೆ ಬಂದು ನಿನ್ನ ಚೆನ್ನಾಗಿ ನೋಡ್ಕೊತಾನೆ ನಂಬಿಕೆ ಇದ್ರೆ ನಾವೇ ಕಳಿಸ್ಕೊಡ್ತೀವಿ ಇಲ್ಲ ನಾನು ಮಗಳು ಅಂತ ನೋಡ್ಕೊಂಡು ಸಾಕೊಂತೀವಿ ಹಂಗೆ ಹಿಂಗೆ ಅಂತ ಅವ್ರ ಅಕ್ಕ ಬಾವದಿರು ಮಾತು ಕೊಟ್ಟು ಇದು ಮಾಡಿದ್ರು ಸರಿ ಅಂದ್ಬಿಟ್ಟು ನಾನು ಅವ್ರ ಊರಿಗೆ ಹೋಗಿದ್ದೆ 15-20 ಗಂಟೆ ಇದ್ದೆ ಅವ್ರ ಊರಲ್ಲಿ ಇದ್ದೆ ನಮ್ಮ ಮಾತು ಕೊಟ್ಟಂಗೆ ನಡ್ಕೊಳ್ಳಿಲ್ಲ ನನಗೆ ಗೊತ್ತಿದ್ರಂಗೆ ಜಮೀನು ಮಾರಿದ್ರು ಆಗಲೇ ಅರ್ಧ ದುಡ್ಡು ಬಂದ್ಬಿಟ್ಟಿತ್ತು ಇವರೆಲ್ಲ ನಾನು ಈ ಥರ ಹತ್ಕೊಂಡೆಲ್ಲ ಕೇಳಿದಾಗ ಇವರು ಅಕ್ಕ ಬಾವದಿರು ಏನಂದ್ರು ಜಮೀನು ಮಾಡಿದ್ರೆ ನಿಮ್ಮನ್ನು ಕರಿತೀನಮ್ಮ ನಿಮ್ಗೇನು ಸಿಗಬೇಕು ಇದು ಮಾಡ್ತೀವಿ ಮೋಸ ಮಾಡಲ್ಲ ನನ್ನ ಮಗಳು ಅಂತ ತಿಳ್ಕೊಂಡು ತಲೆ ಕೆಡಿಸ್ಕೊಂಡ್ಬಿಡ ಹಂಗೆ ಹಿಂಗೆ ಅಂದ್ರು ಮತ್ತೆ ಇವ್ರ ಮಾತಕ್ಕೂ ನಂಬಿಕೆ ಇಟ್ಟೆ ನಾನು ಮತ್ತೆ ಮಾರೋದಾದ್ಮೇಲೆ ನಾನು ಸೈನ್ ಆಗ್ತೆ ಹೋಗಿ ಸೈನ್ ಹಾಕಿದ್ಮೇಲೆ ಸರಿ ಗೊತ್ತೋ ಗೊತ್ತಿಲ್ದೇನೋ ಮಾರ್ಕೊಂಡಿದ್ಯಾ ಬಿಡು ಹೋಗ್ಲಿ ಬಿಡು ದುಡ್ಡೇನು ಮಾಡಿದೆ ಇಷ್ಟು ಬಂತಲ್ಲ ಮಗು ಹೆಸರು ಇಷ್ಟ ಹಾಕು ಇಲ್ಲ ಮನೆ ಲೀಸ್ಗೆ ಹಾಕ್ಸ್ಕೊಳ್ಳೋಣ ಬಾಡಿಗೆ ಹೇಳ್ತೀನಿ ಇಲ್ಲ ಯಾವ್ದಾದ್ರು ಬಿಸ್ನೆಸ್ ಮಾಡು ಅಂತೆಲ್ಲಾನು ಹೇಳಿದೆ ಇವರು ಸರಿ ಯಾವುದಕ್ಕೂ ತಲೆ ಕೊಡಲಿಲ್ಲ ಅವ್ರು ಎಷ್ಟು ದುಡ್ಡು ಬಂದು ಮಾರ್ತಂಬಿಟ್ಟು ನನ್ನ ಕೈಗೆ 1 ರೂಪಾಯಿನೂ ಕೊಟ್ಟಿಲ್ಲ ಅದ್ಯಾರೋ ಮನೇಲಿ ಇರಿಸಿದ್ರು ಇವರು ಅವರು ಬಾಸ್ ಅಂತೆ ಅವ್ರ ಬಾಸ್ ಹೆಂಡತಿ ಕೇಳಿ ಕೊಟ್ಟು ಇಳಿಸ್ಕೊಂಡಿದ್ರು ಮತ್ತೆ ಇವರು ಮನೆ ಬಾಡಿಗೆ ಕಟ್ಟಕ್ಕಾಗದೆ ಅವರು ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರೋದು ಕುಡಿಸೋದು ತಿನ್ನಿಸೋದು ಅದು ನಮಗೆ ಊಟಕ್ಕೆ ಇಲ್ಲದವರು ಪರವಾಗಿಲ್ಲ ಡ್ರಿಂಕ್ಸ್ ತಗೊಂಡು ಅವ್ರಿಗೆ ಚೆನ್ನಾಗಿ ಇದು ಮಾಡಬೇಕು ಅವ್ರ ಬಾಟ್ಲು ಬೇಕು ಅಂದಾಗ ಆಪೆಲ್ಲು ಆಮ್ಲೆಟ್ಟು ಎಲ್ಲ ಮಾಡಿಕೊಡ್ಬೇಕಾಗಿತ್ತು ಮತ್ತೆ ಅವ್ರು ಕುಡಿಯೋದಕ್ಕೆ ಲೋಟಗಳು ತೊಳ್ಕೊಡ್ಬೇಕು ಹಾಕೊಡ್ಬೇಕು ಮತ್ತೆ ಅವ್ರು ಕುಡ್ದು ಹೋದ್ಮೇಲೆ ಸಿಗರೆಟ್ ಎಲ್ಲ ಸೇದಾದ್ಮೇಲೆ ಅದೆಲ್ಲ ಬಾಚಬೇಕು ನಾನು ಅವ್ರ ಅಕ್ಕಂಗೂ ಒಂದಿದ್ದೀನಿ ಬೈದಿದ್ದೀನಿ ನೀನೇ ಹಿಂಗಾಗಿ ಈ ತರ ಮಾಡ್ತೀನಿ ಸಪೋರ್ಟ್ ಮಾಡ್ತಿದ್ಯಲ್ಲ ಹೋಗಿ ಕೇಳು ಅಂದಿದ್ದಕ್ಕೆ ನೀನು ಸುಮ್ಮನಿರು ಅವ್ರ ಕೆಲಸ ಕೊಡಿಸ್ತಾರಂತೆ ಅದಕ್ಕೆ ಅವ್ನು ಹಂಗೆಲ್ಲ ಮಾಡ್ತಾ ಇದ್ದಾನೆ ಅಂದ್ರು ನಾನು ಅವರೆಲ್ಲ ಬಂದ್ರಲ್ಲ ಎದ್ರುಕೊಂಡು ಆಚೆವು ಕುತ್ಕೊಂಡೆ ಮನ್ಸು ತಡೀಲಿಲ್ಲ ಭಯ ಪಟ್ಕೊಂಡು ಇವ್ರಿಗೆ ಗೊತ್ತಿಲ್ದಿರಂಗೆ ನಾನೇ ಓನರ್ಗೆ ಹೋಗಿಲ್ಲದೆ ಆಂಟಿ ನೋಡಿ ಹಿಂಗೆಲ್ಲ ಕುಡಿಸಿ ಇದು ಮಾಡ್ತಾ ಇದಾರಂಟಿ ಬಂದು ನೀವು ಬೈ ಬಾಡಿಗೆ ಕೇಳಿ ಬನ್ನಿ ಆಂಟಿ ಅಂತ ಅಂದೆ ಹಂಗೆಲ್ಲ ಆದ್ಮೇಲೆ ಇವರು ನನಗೆ ಓಡಿಯಕ್ಕೆ ಬಂದರು ಆಮೇಲೆ ಓನರ್ ಯಾಕೆ ಕೊಡ್ತಿದ್ದೀ ಅವಳಿಗೆ ಅಂದ್ಬಿಟ್ಟು ಬಂದು ಬಿಡಿಸಿದ್ರು ಬಿಡಿಸಾದ್ಮೇಲೆ ಮತ್ತೆ ಇವ್ರ ಅಕ್ಕ ಇವರೆಲ್ಲರೂ ನನ್ನ ಕೆಲ್ಸಕ್ಕೆ ಹೋಗಿದ್ದೆ ಅವಾಗ ರಿಸೆಪ್ಷನಿಸ್ಟ್ ಕೆಲಸ ಮಾಡ್ತಿದ್ದೆ ಕೆಲ್ಸಕ್ಕೆ ಹೋದೆ ನಾನು ನನ್ನ ಬರೋಷ್ಟು ಅಡುಗೆ ಮನೆ ಖಾಲಿ ಮಾಡ್ಕೊಂಡು ಸಾಮಾನು ತಗೊಂಡು ಹೋಗಿದ್ರು ಆಮೇಲೆ ಸುಮ್ಮನಾಗೋದೆ ಸುಮ್ಮನಾಗೋದ್ಮೇಲೆ ಮತ್ತೆ ಕಂಪ್ಲೇಂಟ್ ಎಲ್ಲ ಕೊಟ್ಬಿಂಗ್ ಹಿಂಗೆಲ್ಲ ಹಿಂಸೆ ಮತ್ತೆ ಕೆಲ್ಸಕ್ಕೆ ನಮ್ಮ ಅಮ್ಮಂಗೆಲ್ಲ ಇಟ್ಕೊಂಡು ಹೊಡ್ದಿದ್ದಾನೆ ರೋಡಲ್ಲಿ ನಮ್ಮ ಅಮ್ಮಂಗೆಲ್ಲ ಇಟ್ಕೊಂಡು ಹೊಡ್ದಿದ್ದಾನೆ ಯಾಕಪ್ಪ ಈ ಥರ ಹಿಂಗೆ ಮಾಡಿದ್ದೆ ಅಂತ ಇದು ಮಾಡಿದ್ದಕ್ಕೆ ನಮ್ಮ ಅಣ್ಣನೂ ಹೊಡ್ದಿದ್ದಾನೆ ಇಲ್ಲ ಅಂತ ಹೇಳಲ್ಲ ಯಾರಿಗೆ ಆಗಲಿ ಅವ್ರ ತಾಯಿಗೆ ಹೊಡ್ದಾಗ ಸುಮ್ಮನೆ ಇರ್ತಾರೆ ಯಾರೇ ಮಕ್ಕಳಲ್ಲಿ ಹೊಡೆದು ಹೊಡೆದ್ರು ಮತ್ತೆ ನಾಲ್ಕೈದು ಜನನ ಕುಡ್ಸ್ಕೊಂಡು ಕರ್ಕೊಂಡು ಮನೆಗೆ ಬಂದ್ಬಿಟ್ರು ಎಲ್ಲೇ ಅವನು ಅವಳು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅವಳು ಸಿಕ್ಕರೆ ಸಾಕು ಕೈ ಕಾಲು ಕಟ್ಟಾಕೊಂಡು ಊರಿಗೆ ತಕೊಂಡು ಹೋಗಿ ಅವಳನ್ನ ಏನು ಮಾಡಬೇಕು ಮಾಡ್ತೀನಿ ಅಂತ ಈ ರೀತಿ ಎಲ್ಲ ಬೆದರಿಕೆ ಹಾಕ್ಬೋದು ಮನೇಲಿ ಎಷ್ಟೋ ಓದಿದ್ದೀನಿ ನಾನು ಹಂಗಾಗಿ ತುಂಬಾನೇ ರೋಸ್ ಹೋಗ್ಬಿಟ್ಟಿದ್ದೀನಿ ಯಾಕೆಂದ್ರೆ ಜವಾಬ್ದಾರಿ ಇಲ್ಲ ತಂದಾಕಲ್ಲ ಮಗು ಇರೋ ಮನೇಲಿ ತಗೊ ಮನೆಗೆ ಅಲ್ಲಿಗೆ ಇಷ್ಟು ದಿನ ಖರ್ಚಿಗೂ ಕೊಡ್ತಿರ್ಲಿಲ್ಲ ಅವ್ರ ಒಟ್ಟಿನಲ್ಲಿ ಅವ್ರಿಗೆ ಕುಡಿಯಕ್ಬೇಕು ಅದು ಇದು ಹಾಕೊಳಕ್ ಬೇಕು ಅವ್ರ ಫ್ರೆಂಡ್ಸ್ನ ಕರ್ಕೊಂಡ್ಬಂದಾಗ ಸೈಡಿಂಗ್ ಮಾಡಿ ಕೊಡ್ಬೇಕು ಹಂಗಾಗಿ ತುಂಬಾನೇ ರೋಸ್ ಕೊನೆಗೆ ಸಾಲಿನೇ ಇಲ್ದೇ ನಂಗೆ ಮಾಡಿಬಿಟ್ರು ನೋಡಿ ಅಂದ್ಮೇಲೆ ಅವ್ನ ಯಾವ ಇದಕ್ಕೆ ನಾನು ಹೆಂಡತಿ ಬೇಕು ಅಂತ ಬೇಕು ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅವ್ನು ಅವ್ನು ನನ್ನ ಗಂಡ ಅನ್ನೋದಕ್ಕೆ ಸಾಕ್ಷಿ ತಾಳಿನೇ ಇಲ್ಲ ಅದೇ ತಗೊಂಡೋಗಿ ಎಲ್ಲಿ ಅದು ಅವ್ರೆ ತಗೊಂಡೋಗಿ ಮಾರ್ಕೊಂಡ್ರು ನಾನು ಅವತ್ತೆಲ್ಲ ಜಗಳ ಮಾಡಿದ್ದೀನಿ ಇಲ್ಲ ಯಾರಿಗೋ ಕೊಟ್ಟಿದ್ದೀನಿ 1000 ರೂಪಾಯಿಗೆ ಬಿಡಿಸ್ಕೊಂಡ್ ಬೆಳಿಗ್ಗೆ ತಗೊಬಂದು ಕೊಡ್ತೀನಿ ಅಂದ್ರು ಸರಿ ಅಂದ್ಬಿಟ್ಟು ಸುಮ್ಮನೆ ಆಗೋದೆ ಮತ್ತೆ ಮನೆ ಕಂಪ್ಲೇಂಟು ಕೊಟ್ಟಿದ್ದಾರೆ ನನ್ನ ಸಾಮಾನು ಎತ್ತುವಾಗ ಅವ್ರ ಮುಂದೆ ನಿಂತಿದ್ರು ಅವನು ಮತ್ತೆ ಇನ್ನೊಬ್ಳು ಅವಳ ಬೇವಸ್ಕೊಂಡು ಅವಳು ದಂಧೆ ನಡೆಸ್ಕೊಂಡು ಯಲಹಂಕದಲ್ಲಿ ಮತ್ತೆ ಇನ್ನಿಬ್ರು ಯಾರೋ ಗಂಡಸರು ಎಲ್ಲರೂ ಮುಂದೆ ಮತ್ತೆ ಇವ್ರ ಅಕ್ಕನ ಗಂಡ ಕೊನೆಯವ್ರ ಅಕ್ಕನ ಗಂಡ ಅವರು ಕೊನೆಗೆ ಮಾತು ಕೊಟ್ರು ನನ್ನ ತಂಗಿ ಅಂತ ತಿಳ್ಕೊಂಡು ನಾನೇ ಡೈವರ್ಸ್ ಕೊಡಿಸ್ತೀನಿ ಇವನೇನಾದ್ರು ಮತ್ತೆ ಅದೇ ಕತೆ ಮಾಡಿದ್ರೆ ಡೈವರ್ಸ್ ಕೊಡಿಸ್ತೀನಿ ಅಂತ ಕೈ ಮೇಲೆ ಆಣೆ ಇಟ್ಟು ಪ್ರಾಮಿಸ್ ಮಾಡಿದ್ರು ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಹೋದೆ ನನಗೇನು ಬೇಡ ಮೇಡಮ್ ಅವನಿಂದ ನನಗೆ ಮುಕ್ತಿ ಕೊಡಿಸ್ಬಿಟ್ರೆ ಸಾಕಾಗಿದೆ ದಯವಿಟ್ಟು ನಿಮ್ಮ ಕಾಲ ಮುಗಿತೀನಿ ಕೈ ಮುಗಿತೀನಿ ಮತ್ತೆ ನನ್ನ ಅವ್ನ ಜೊತೆ ಕಳಿಸ್ಕೊಟ್ಬಿಡಿ ನನಗೆ ಒಂದು ಬೇಡ ಅಂತೀನಿ ನಾನು ದೂರ ಹೋಗಿರೋದು ದೂರ ಇರೋದು ಆ ಮಗುನ ಹೇಗೆ ಮಸಾತ್ಯ ಒಬ್ಬಳೇ ಮೇಡಮ್ ನನ್ನ ನನೇ ಮೇಲೆ ಇಷ್ಟಿನ ಅವರೇ ಸಪ್ಕದ್ರ ಆಗಿಲ್ಲ ಅಲ್ವಾ
ಅವನು ಹುಟ್ಟಿ ಬೆಳೆತವಿಂದ ನಮ್ಮ ತಾಯಿ ಮನೆಯಲ್ಲಿ ಅವನು ಬೆಳೀತಾರೆ, ಜೀವನ ಬೆಳೀತಾರೆ, ಅದಲ್ಲೇ ಓದಿಸ್ತಾರದು ಅಲ್ಲೇ ಜೀವನ ಅಂಶ ಬೇಡ, ಅವನ ಆಸ್ತಿ ಪಾಸ್ತಿ ನನಗೇನು ಬೇಡ, ಅವನಿಂದ ದೇವರ ಸಿಕ್ಸೆ ಸೈನ ಕೊಟ್ಬಿಟ್ಟೆ ಸಾಕು, ನನಗೆ ಇನ್ನೇನು ಬೇಡ. ಅವನಿಂದ ಅಕ್ಕಪಕ್ಕ 5,000 ರೂಪಾಯಿ ಸಾಲ ಮಾಡಿ ಮನೆ ಅಂಗಡಿ ಅವ್ರ ಹತ್ರ ಸಾಲ ಮಾಡಿ ಓಡೋಗಿರೋನು, ಮನೆ ಸಾಮಾನಿಂದ ಕಿತ್ತ ಅವ್ರ ಮನೇಲಿ ಇಟ್ಕೊಂಡಿದ್ರು. ಅವಾಗ ವಿಧಿ ಇಲ್ಲ, ಬಂದಿದ್ದ ಅಡ್ವಾನ್ಸ್ ಅವ್ರಿಗೆಲ್ಲ ವಜಾ ಮಾಡ್ಬಿಟ್ಟೆ ಇದ್ ಮಾಡಿದೀನಿ, ಬೇಕಾದ್ರೆ ಈಗಲೂ ಕರ್ಕೊಂಡು ಹೋಗ್ತೀನಿ ಬನ್ನಿ, ಇವ್ರು ಮಾಡಿರ ಸಾಲ ನಾನ್ ತೀರ್ಸಿಲ್ಲ ಅಂತ ಹೇಳ್ಬಿಟ್ಟು ನೀವೇಂತ ನೋಡಿದ್ರು ನಾನು ಹೊಡ್ಸ್ಕೊಂಡು ಆಚೆಗೆ ಹೋಗ್ತೀನಿ. 8 ತಿಂಗಳಿಂದ ಆಕೆ ಹುಡುಕ್ಬ ಜಾಗಿಲ್ಲ ನಾನು, ಅಷ್ಟೊಂದು ಹುಡುಕ್ತೇನೆ. ಆಕೆ ಅವ್ ಫ್ರೆಂಡ್ಸ್ ಬಂದು ಇವ್ ಫ್ರೆಂಡ್ಸ್ ಬಂದು ಯಾವ ಬಂದದಮ್ಮ ಮನೆಗೆ ಕುಡಿಯಕ್ಕೆ ಆಚೆ ಕಡೆ ಊಟ ಗೀಟ ಮಾಡಿದ ತಾನೆ ಕಸ್ತದ ನಾನು ಡೈಲಿ ಕಸ್ತದ ಅವ್ರಿಗೆಲ್ಲ ಸೇರ್ಸಿ ಮಾಡಿ ಇಕ್ಕೊಂತ ಹೇಳ್ತಿದ್ದ. ಜತಿ ಬಿಸ್ನೆಸ್ ಮಾಡ್ತಿದ್ವಿ, ಜತಿಗೆ ಓಡಾಡ್ತೀವಿ ಸೇರ್ಸ್ಬೇಡ ಅಂತ ಹೇಳಿ ಮನೇನ್ ಬಾರ್ ಮಾಡ್ತಿರೇನ್ರಿ? ಸರಿ, ಅವ್ರು ಒಪ್ಕೊಂಡ್ರೆ ತಾನ್ ಮನೇನ್ ಬಾರ್ ಮಾಡ್ಬಿಡದ? ನಿಮ್ ಕುಡಿಸ್ಬೇಕು ಅಂತಿದ್ರೆ ಹೊರಗಡೆ ಹೋಗೋದಲ್ವೇನಪ್ಪ, ಮನೆ ಒಳಗಡೆ ಕರ್ಕೊಂಬಂದು ಹೆಂಡತಿನ ಅದೇನ್ ಹೆಂಡತಿ ಏನ್ ಬಾರ್ ಸರ್ವರ್ ಅಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದೀರಿ ನೀವು ಅಂತ ನಿಮ್ ಜೊತೆ ಇವ್ರನ್ನ ಕಳ್ಸ್ಕೊಡ್ಬೇಕು. ಏನ್ ಕಂಪ್ನಿ ಏನಾದ್ರೂ ಇದೆಯಾ, ಲೆಟರ್ ಏನಾದ್ರೂ ಇದೆಯಾ? ಶ್ರೀನಿವಾಸ್ ಅಂತ ಅವ್ರ ಜೊತೆ ಕೆಲಸ ಮಾಡ್ತಾರೆ. ಶ್ರೀನಿವಾಸ್ ಅವ್ರೆ, ನೀವು ಅವ್ರಿಗೆ ಕೆಲಸ ಕೊಟ್ಟಿದ್ದೀರಾ? ಈಗ ನಮ್ಮ ಏಜೆನ್ಸಿ ನಲ್ಲಿ ಸ್ವಲ್ಪ ಸೂಪರ್ವೈಸರ್ ಮಾಡಬೇಕು ಅಂತ ಬಂದವ್ರೆ, ಈಗ ಒಂದ್ 2-3 ಮೂರು ಕಂಪ್ನಿ ಕಡೆ ಅವರೇ ಇಟ್ಕೊಂಡ್ ಮಾಡ್ತಾವ್ರೆ. ಇವಾಗ ಒಂದ್ 3 ತಿಂಗಳು ಸಂಬಳ ಒಂದ್ 10,000 ರೂಪಾಯಿ ತಗೋತಾವ್ರೆ. ಕೊಟ್ಟಿದ್ದೀರಿ? ಕೊಟ್ಟಿದೀವಿ. ಇನ್ನೊಂದ್ ಸ್ವಲ್ಪ ನೆಕ್ಸ್ಟ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ. ಈಗ ಇವ್ರು ನಮ್ಮಲ್ಲಿ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ನಾವು ಭರವಸೆ ಕೊಡ್ತೀವಿ, ಮಾಡ್ತಾವ್ರೆ, ತೊಂದರೆ ಇಲ್ಲ ಅಂತ ಹೇಳ್ತೀವಿ. ಏನಮ್ಮ ಅವ್ರ ಶ್ರೀನಿವಾಸ್ ಅವ್ರ ಬಗ್ಗೆ ನಂಬಿಕೆ ಇಲ್ಲ ಮೇಡಮ್? ನಮ್ ಯಾರ ಮೇಲೂ ನಂಬಿಕೆ ಇಟ್ಟು ಹೋಗಲ್ಲ ಮೇಡಮ್. ನಂಗೆ ಬೇಡ ಅಂತ, ಬಿಲ್ಕುಲ್ ಬೇಡ ಅಂತಾನೆ ನಾನು ಇಲ್ಲಿ ಗಟ್ಟಿ ಮನ್ಸ್ ಮಾಡಿನಿ, ಇಲ್ಲಿಂದ ನ್ಯಾಯ ಸಿಗುತ್ತೆ ಅಂತಾನೆ ಬಂದಿರೋದು ಮೇಡಮ್. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀನಿ, ಕೋರ್ಟ್ಗೆ ಹೋಗಿದ್ದೀನಿ, ಅವ್ರು ಯಾರು ನನಗೆ ಇದಾಗ್ಲಿಲ್ಲ. ಡೈವರ್ಸ್ ಮಾಡ್ತೀನಿ ಅಂತ ಯಾಕೆ ಒಪ್ಕೊಂಡ್ರು? ಡೈವರ್ಸ್ ನಾನ್ ಕೊಡ್ತೀನಿ, ಲೈಕ್ ಕೊಡ್ತೀನಿ ಅಂತ ಹೇಳಿದ್ವಿ. ನೀವು ಒಪ್ಕೊಂಡಿದ್ಯಾಕೆ ಅಂತ? ನಾವು ಒಪ್ಕೊಂಡಿಲ್ಲ ಮೇಡಮ್. ಅವ್ ಲಾಸ್ಟ್ ಗೆ ಅವ್ ಮುಖಾಂತರ ಅಕ್ಕಿ ಹೇಳಿಸ್ಬಿಟ್ರು ನಾನು ಡೈವರ್ಸ್ ಕೊಡ್ ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ. ಸರಿ, ಕೋರ್ಟ್ ಹತ್ರ ಹೋದ್ಲು. ನಾನಂದೆ ನೋಡಮ್ಮ, ನನಗೆ ಡೈವರ್ಸ್ ಕೊಡಕ್ ಇಷ್ಟ ಇಲ್ಲ, ನಾನು ಕೊಡಲ್ಲ, ಕಷ್ಟನ ಸುಖನ ನಾನು ನಿನ್ ದುಡ್ಡು ಸಾಕ್ನಿ. ಬರೀ ಕಷ್ಟ ತಾನೇ, ಕಷ್ಟನೋ ಸುಖನೋ ಅಂತ ಮಾತುಗಷ್ಟೇ, ಸುಖ ಎದ್ದಿದ್ರೆ ತಾನೇ ಹೇಳ್ಬಿಟ್ಟು ನಾನು ಕೆಲ್ಸಕ್ಕೆ ಹೋದೆ ಮೇಡಮ್. ಕೆಲ್ಸಕ್ಕೆ ಹೋದ್ ಮತ್ತೆ ನನ್ನ ಹೆಂಡತಿ ನೋಡಕ್ಕೆ ಸಂಡೆ ರಜೆ ಇರುತ್ತೆ, ನಾವು ಓದೇ ಹೋಗ್ತೀನಿ ಆಕಿ ನೋಡಕ್ಕೆ. ನೀವು ಕಿತ್ಕೊಂಡು ಹೋಗಿ ಸಿಗ್ಲಿಲ್ಲ ಮೇಡಮ್, ಆಕೆ ಮನೆ ಕಾಲಿ ಮಾಡ್ಕೊಂಡು ಎಷ್ಟು ಹುಡುಕಿ ಯಾಕ್ರಿ ಕಿತ್ಕೊಂಡು ಹೋದ್ರಿ ಹೋಗ್ಲಿ? ಇಲ್ಲ ಮೇಡಮ್, ನಾನು ಚೆಕ್ಕಿನ ಪ್ರಾಬ್ಲಮ್ ಆಯ್ತು, ನಾನು ಹೇಳಿದ್ದೆ ಆಕೆಗೆ ಕಿತ್ಕೊಂಡಿಲ್ಲ, ಲಾಸ್ಟ್ ಟೈಮ್ ಆಕಿನೇ ಚಿಕ್ಕವೆಲ್ಲ ಬಿಚ್ಕೊಂಡ್ಬಿಟ್ಟು ಅಡ ಇಡೋ ಅಂತ ಕೊಟ್ಟದ್ಲಾಕೆ. ಈಗ ನಾನೆಲ್ಲ ನಿಂಗೆ ಕೊಟ್ಬಿಟ್ಟು ತಗೊಂಡು ಹೋಗಪ್ಪ ಅಂತ ಆಚೆ ಕಟ್ಕೊಂಡು. ಏನೋ ನೀನು 3 ತಿಂಗಳು ಬಾಡಿಗೆ ಕಟ್ಟಕ್ ದುಡ್ಡಿಲ್ಲ ಅಂತ ಹೇಳ್ತೀವಿ ಮನೆಗೆ ಕುಂತಾಗ, ನಮ್ಮ ಬಾಬು ಫೋನ್ ಮಾಡಿ ಕೇಳಿದಾಗ ಏನೋ ನೀನು ಈಗ ಅವನು ಏನೋ ದುಡ್ಡು ಕೇಳೋದು, ಏನೋ ಬಿಚ್ಕೊಂಡೋಗು ತಗೊಂಡೋಗ ಅಡ ಇಡೋ ಅಂತ ಕೇಳಿರ್ತಾನೆ. ಅದು ಮೇಡಮ್, ನಾ ಅವ್ರು ಹೇಳ್ತಿರೋದು ನಿಜ ಒಪ್ಕೊಂತೀನಿ, ಸುಳ್ಳು ಅಂತ ಹೇಳ್ತಿಲ್ಲ. ಅವ್ರಿಗ್ ಕೆಲಸ ಇರ್ಲಿಲ್ಲ, ನಾನು ನೀವು ಕೆಲಸ ಕರೆಕ್ಟಾಗಿತ್ತಲ್ಲಿ ಅರಿಶಿನ ಕೊಂಬ ಕೊಟ್ಟು ನೀನು ಚೆನ್ನಾಗಿ ದುಡಿತೀರ ಇಂಥದ್ ಎಷ್ಟಾದ್ರು ನಾನು ಮಾಡ್ಕೊಂತೀನಿ. ಅರಿಶಿನದಾರ ಕಟ್ಟು ನನ್ ಮತ್ತೆ ಇದನ್ನ ತಗೊಂಡೋಗಿ ಇಡು, ಮಾನ ಮರ್ಯಾದಿ ಕಳ್ಕೊಳದ್ ಬೇಡ. 5 ಜನ ಹುಡುಗಕ್ಕ ಒಂದ್ ನೈಟ್ 11 ಗಂಟೆ ನೋಡಂಗೈತ್ ಬಾ ಬಾ ಅಂತ ಫೋನ್ ಮಾಡಿ ಕಲ್ಸ್ಬಿಟ್ಟು ನಾನೇ ಮಾಡಿ ನನ್ನ ಬೈಕ್ ಏನೋ ಪ್ರಾಬ್ಲಮ್ ಅಂತೇನೋ ನನ್ನ ಫ್ರೆಂಡ್ ಆಡತ ಬತ್ತಾಯ್ದ್ ನಾನು. ಅವತ್ ನನ್ ಕೊಳಪಟ್ಟ ಕೈ ಹಾಕಿ ನನ್ನ ಕ್ಯಾಂಪಸ್ ಸೆಟ್ ಮೊಬೈಲ್ ಕಿತ್ಕೊಂಡು 3,000 ರೂಪಾಯಿ ದುಡ್ಡು ಕಿತ್ಕೊಂಡು ಅವತ್ತು ಆ ತಿಂಗಳು ಸಮಸ್ಯೆ ಆಯ್ತು. ನೀವು ತುಂಬಾ ಒಳ್ಳೆಯವರು, ಯಾಕ್ರಿ ಹೊಡಿಯಕ್ ಬಂದ್ರು ನಿಮ್ಮನ್ನ ಪಾಪ? ಅವನಿಗೇನು ರೋಡಿಜಮ್ಮ, ಅವನು ಅವನು ನನ್ನ ಸುಮ್ಮನೆ ತಲೆಕೆಟ್ಟು ಫುಡ್ ಜಾಸ್ತಿ ಆಗಿ. ಇದೊಂದು ಘೋರ ಕತೆ ಮೊದಲನೇದಾಗಿ. ಎರಡನೇದಾಗಿ, ಇವರ ಮದುವೆ ಅನ್ನೋದೇ ಒಂದು ಸುಳ್ಳಿನ ಸೌಧದ ಮೇಲೆ ನಿಂತಿದೆ ಅನ್ಸುತ್ತೆ ನನಗೆ. ನಾನು ಯಾಕೆ ಸುಳ್ಳಿನ ಸೌಧ ಹೇಳಿದೆ ಅಂದರೆ, ಇವರು ಸಾಮೂಹಿಕ ವಿವಾಹಕ್ಕೆ ಹೋಗಿ ಅಲ್ಲಿ ನೋಂದಣಿ ಮಾಡಿಸಿದ್ದಾದರೆ ಇವರು ಒಂದು ಸುಳ್ಳು ಏಜ್ ಸರ್ಟಿಫಿಕೇಟ್ ಅನ್ನು ಕೊಟ್ಟಿರುವಂತ ಸಾಧ್ಯತೆ ಇರ್ತದೆ. ಇವರಿಬ್ಬರಲ್ಲೂ ಸಾಮರಸ್ಯ ಅನ್ನೋದು ಬಹುಶಃ ಒಂದು ಮಗುವಿನ ಹುಟ್ಟಿನ ಜೊತೆ ಆ ಸಾಮರಸ್ಯ ಹೇಳೋದು ಮುಗಿದೋಗ್ಬಿಟ್ಟಿದೆ. ಅವರಿಗೆ ಒಂದು ಕಡೆಯಲ್ಲಿ ನೆಲೆಯಾಗಿ ನಿಂತಿದ್ರೆ ಒಂದು ಸಂಸಾರವನ್ನು ಹಾಗೋ ಹೀಗೋ ಕಷ್ಟವೋ ಸುಖವೋ ಅವರು ಹೋಗ್ಬೋದಿತ್ತು. ಆದ್ರೆ ಏನಾಗ್ಬಿಟ್ಟಿದೆ, ಈ ಇಬ್ಬರಲ್ಲೂ ಎಲ್ಲೋ ಒಂದು ಪರಸ್ಪರ ನಂಬಿಕೆ ಹೇಳದಿದೆಯಲ್ಲ, ಆ ನಂಬಿಕೆ ಅನ್ನೋ ಒಂದು ತೆಳುವಾದ ಪರದೆ ಹರಿದೋಗ್ಬಿಟ್ಟಿದೆ. ಈಗ ಮತ್ತೊಂದು ಪರದೆಯನ್ನು ಅಲ್ಲಿ ಕಟ್ಟೋದಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀವಿ. ನನಗೆ ಬಹಳ ಕಷ್ಟ ಅನ್ನಿಸ್ತದೆ. ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮತ್ತು ಲೋವರ್ ಫ್ಯಾಮಿಲಿಗಳಲ್ಲಿ ಯಾವ ರೀತಿ ಅಸ್ಥಿರತೆ ಮತ್ತು ಭಯ ಇರುತ್ತೆ ಹೆಣ್ಮಕ್ಳು ಕುರಿತು ಅಂದರೆ, ಹೆಣ್ಮಕ್ಳು ಅನ್ನೋದೊಂದು ಭಾರ, ಒಂದು ಜವಾಬ್ದಾರಿ. ಆದಷ್ಟು ಬೇಗ ಅವ್ರನ್ನ ಗಂಡನ್ ಶಿಫ್ಟ್ ಮಾಡ್ಬಿಡ್ಬೇಕು. ಬೆಳೀತಾ ಇದ್ದಂಗೆ ಎಲ್ಲಿ ಬೇರೆಯವರು ಕಣ್ಣಾಕ್ಬಿಡ್ತಾರೋ, ಎಲ್ಲಿ ಓಡೋಗ್ಬಿಡ್ತಾಳೋ, ಎಲ್ಲಿ ಈ ರೀತಿ ಭಯ ಇರುತ್ತೆ ಅವ್ರಿಗೆ. ಯಾರು ಅವರು ಇವಳಿಗೆ ಎಜುಕೇಷನ್ ಕೊಡಿಸ್ಬೇಕು? 90% ಆಫ್ ದ ಇದು 15 ವರ್ಷಕ್ಕೆ ಮದುವೆ ಮಾಡ್ತಾರೆ, ಆ ಹುಡುಗಿ ಮೆಚುರಿಟಿ ಇರೋದಿಲ್ಲ. ಎಲ್ಲ ಚಿಕ್ಕ ಪುಟ್ಟ ವಿಷಯಕ್ಕೂ ಹುಡುಗಿ ಹೆದರ್ಕೊಳ್ಳೋದು, ಅವನ ಥಿಂಕಿಂಗ್ ಲೆವೆಲ್ ಬೇರೆ ಇರುತ್ತೆ, ಇವಳು ಥಿಂಕಿಂಗ್ ಲೆವೆಲ್ ಬೇರೆ ಇರುತ್ತೆ. ನೋಡ್ತಾನೆ 1 ವರ್ಷದಲ್ಲಿ
ಅದು ರಿಪೇರಿ ಮಾಡಲಾಗದಷ್ಟು ಡ್ಯಾಮೇಜ್ ಆಗ್ಬಿಡುತ್ತೆ ಮ್ಯಾರೇಜ್. ಅವಳಿಗೆ 18 ವರ್ಷ 19 ವರ್ಷ ಅವಳು ಎಷ್ಟು ಓದ್ತಾಳು ಓದಿಸಿ ಅವಳು ಕಾಲ್ ಮೇಲೆ ನಿಲ್ಲೋ ಹಂಗೆ ಮಾಡಿದ್ರೆ ಮುಂದೆ ಅವ್ರ ಜೀವನಕ್ಕೆ ಒಳ್ಳೇದಾಗತ್ತೆ, ಹಾಗೆ ತಂದೆ ತಾಯಿ ಜೀವನಕ್ಕೂ ಒಳ್ಳೇದಾಗತ್ತೆ. ಬೇಸಿಕ್ ಪ್ರಾಬ್ಲಮ್ ಏನಿದೆಯಲ್ಲ ಇಲ್ಲಿ, ಇದರ ಮೂಲಕ್ಕೆ ಹೋಗಿ ನಾವು ಮಾಡಿ ಜನಕ್ಕೆ ಒಂದು ಸಾಮಾಜಿಕ ಕಳಕಳಿ ಕಾಳಜಿನ ಉಂಟು ಮಾಡಿದ್ರೆ ಈ ರೀತಿ ಹೆಣ್ಮಕ್ಳಿಗೆ ಕಡ್ಡಾಯ 21 ವರ್ಷ ತನಕ ಓದಿಸಿ ಇದರಿಂದ ಇದಾಗತ್ತೆ, ಈ ರೀತಿ ಸೀರಿಯಸ್ ಆಫ್ ಒಂದಿಷ್ಟು ಇದ್ರ ಮೂಲಕ ಮಾಡಿದ್ರೆ ಆವಾಗ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ ಹೊರತು ಮೂಲದಲ್ಲಿ ತೊಂದರೆ ಇದ್ದಾಗ ನೀವು ಮೇಲ್ಗಡೆ ಏನೇ ಕಾಸ್ಮೆಟಿಕ್ ಸರ್ಜರಿ ಮಾಡಿದ್ರೂ ನಡೆಯೋದಿಲ್ಲ. ಆಕೆ ಅಟ್ಲೀಸ್ಟ್ 3 ಸೋಪು ಬಾಡಿಗೆ ಕಟ್ಟಿಲ್ಲ ಅಂತ ಒಂದು ಖಾಲಿ ಮಾಡ್ಕೊಂಡು ಹೋದಲ್ಲ, ಸೊ ನನಗೆ ಅಲ್ಲಿ ಆಗಿದ್ಲ ಲಾಸ್ಟ್ ಬಗ್ಗೆ ನೀನು ಯೋಚನೆ ಮಾಡ್ಕೊ ನಾನು. ಅದು ನಾನು ಯೋಚನೆ ಮಾಡ್ತೀನಿ, ಮನೆ ಕೊಟ್ಟಿರೋ ಯೋಚನೆ ಮಾಡ್ತಾರ ನಿಮ್ಮೆಲ್ಲ ಬೇವರ್ತಿಯಿಂದ ತಾಳೆಯಿಂದ ನಾವು ಮರ್ಯಾದೆ ತಗಲ ಫಸ್ಟ್ ತಾಳೆ ಹಾಕು ನೀನು ಆ ಬೇವರ್ತಿಯಿಂದ ನಮ್ಮ ನಾನ ಮರ್ಯಾದೆ ಹೋಗಿದ್ದು ಮೇಡಮ್. ನಮಸ್ತೆ. ಅವ್ರ ಅಕ್ಕ ಅಲ್ವಾ ನೀವು? ಹೌದು ಮೇಡಮ್. ಯಾಕಮ್ಮ ಹೊಡಿತಾ ಇದ್ರಿ? ಹೌದು ಮೇಡಮ್. ಅವಳು ಇಷ್ಟು ದೊಡ್ಡ ಕುಟುಂಬದಲ್ಲಿ ಇಲ್ಲಿ ಬಂದು ನಮ್ಮ ಮಾನ ಮರ್ಯಾದೆ ತೆಗಿಬೇಕಾರೆ ಎಲ್ಲ ಇವ್ನ್ ನಮ್ ಮಾತು ಕೇಳಿದ್ರೆ ಇದೆಲ್ಲ ಯಾಕೆ ಆಗ್ತಿತ್ತು? ಹಾಕು ಫಸ್ಟ್ ಬೋಳಿ ಮಣ್ಣ ತಾಳೆ ಹಾಕು ಕೂತ್ಕೊಂಡು. ನೀವು ಮೊದ್ಲು ನಾನ್ ಕೂತಾ ಇದ್ದೀನಿ ಹೇಳ್ತಾ ಇರೋದು, ನೀವು ಕೂತ್ಕೊಳ್ಳಿ. ಅಲ್ಲ ಬೇವರ್ಸಿ ಅಲ್ಕ ಹೋಗಲ್ಲ ಬಾರಲ್ಲ ಅಂತ ನೀವ್ ನಿಮ್ ಗಂಡನ್ ಕರಿತೀರಾ ಅದು ಫಸ್ಟ್ ಮೇನ್ ನನಗೆ ಹೇಳ್ರಿ. ನಾನು ಇದ್ದೇ ಬದ್ದೆ ಅವಳು ತಾಳಿ ಕಟ್ಸ್ಕೊಂಡಂಗಿಲ್ಲ, ಒಂದಿನ ತಾಳಿ ಕತ್ತಲ್ಲ ಹಾಕಿಲ್ಲ. ನಾನು ಅವಳಿಗೆ ಹೇಳಿದೀನಿ ಕೇಳ್ರಿ ಮರ್ಯಾದಸ್ತ್ರು ನಾವು ತಾಳಿ ಕತ್ತಿಂದ ತೆಗಿಬಿಡ, ನಾನು ಹೇಳಿದೀನ ಇಲ್ವಾ ಅವಳ ಬಾಯಿ ಬಿಡ್ಸ್ರಿ ಫಸ್ಟ್ ಕೇಳ್ರಿ. ಅಕ್ಕ ನಮಗೆ ತಂದೆ ಇಲ್ಲ ಮೇಡಮ್, ನಮ್ಗ ದೊಡ್ಡಕ್ಕ ದೊಡ್ಡ ಮಾಮನೆ ತಂದೆ ತಾಯಿ ಎಲ್ಲ ನಮ್ ಚಿಕ್ಕ ವಯಸ್ಸಿಗೆ ತಂದೆ ಎಲ್ಲಾರ್ನ ಸಾಕಿ ಬೆಳೆಸಿ ಮದುವೆ ಮಾಡ್ಕೊಟ್ಟಿದಾರೆ ಅವರು. ಲಾಸ್ಟಿಗೆ ಇವಳು ಲವ್ ಮಾಡ್ಬೇಕಾರೆ ಮೂರ್ತಿ ಬೇಕಿತ್ತು, ಮದ್ವೆ ಮಾಡ್ಸಕ್ಕಾರ ಅಕ್ಕ ಮಾಮ ಯಾರು ಬೇಕಾಗಿಲ್ಲ ಇವಳಿಗೆ, ಯಾರಿಗೂ ಗೊತ್ತಿಲ್ದಂಗೆ ಕರೀದಂಗೆ ಧರ್ಮಸ್ಥಳ ಕರ್ಕೊಂಡೋಗಿ ನಾನು ಇವನು ಒಪ್ಪಿದಾನಲ್ಲ ಅನ್ಬಿಟ್ಟು ನಾನು ಇವ್ರನ್ನೆಲ್ಲ ಬಿಟ್ಟು ಹೋಗಿ ಮದ್ವೆ ಮಾಡಿದ್ದೀನಿ. ಅವಾಗ ಮೂರ್ತಿ ಬೇಕಿದ್ನಾ? ಸರಿ ಬೇಕಿದ್ನ ಅವಾಗ? ಈಗ ಯಾಕೆ ಬೇಡ? ನೀನು ಒಂದ್ ಸಂಸಾರ ನಾನು ಗಂಡನ್ ಕಟ್ಕೊಂಡು ಸಂಸಾರ ಮಾಡ್ತಾ ಇದ್ದೀನಿ, 3 ತಿಂಗಳಿಂದ ಕೆಲ್ಸಕ್ಕೂ ಇಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಂಡು ಬೆಂಗಳೂರಲ್ಲ ಜೀವನ ಮಾಡ್ತಾ ಇಲ್ವಾ ಇಲ್ಲ ಅದು ಹೆಂಗ್ ಹೆಣ್ಮಕ್ಳದ ಕರ್ತವ್ಯ ನಾನ್ ಮಾಡ್ತಾ ಇದ್ದೀನಿ. ಹಂಗ ಇವಳು ಯಾಕೆ ಮಾಡಲ್ಲ? ಅವಳು ಹೇಳಿದ್ದೆಲ್ಲ ಸುಳ್ಳು. ನಮ್ಮ ನಾವು ಮರ್ಯಾದಸ್ತ್ರು ಮನೆಗೆ ಉಟ್ ಬಂದಿರೋರು, ಫ್ರೆಂಡ್ಸ್ ಬಂದಿದ್ರು ಬಂದಿಲ್ಲ ಅಂತಲ್ಲ, ನಾನ್ ಚಿಕನ್ ಮಾಡಿದ್ದೆ ನಾನ್ ಮಾಡಕಿದ್ದೆ, ಅವಳು ಇರ್ಲೇ ಇಲ್ಲ ನಮ್ಮ ಮನೇಲಿ. ಆಟಾಡ್ಬೇಡ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ. ಅಡ್ಗೆ ಎಲ್ಲ ಆದ್ಮೇಲೆ ಬಂದ್ಲು, ಬಂದು ಸೈಲೆಂಟ್ ಆಗಿ ಟಿವಿ ನೋಡ್ಕೊಂಡು ಕುತ್ಕೊಂಡ್ಲು. ಇವ್ ಇಬ್ರು ಫ್ರೆಂಡ್ಸ್ ಬಂದ್ರು, ಹೆಣ್ಮಕ್ಳು ಒಳಗಡೆ ಇದಾರಂತ ಆಲಿಗ್ ಬಂದು ಹೆಜ್ಜೆ ಇಟ್ಟಿಲ್ಲ ಮೇಡಮ್, ಮೇಲೋದ್ರು. ನಾನು ಹೋಗಿ ಒಂದ್ಸರಿ ಕರೆದೆ, ಬರೀ ಊಟಕ್ಕೆ ಟೈಮ್ ಆಯ್ತು ಅಂತ. ಸರಿ ಆಯ್ತು ಬರ್ತೀನಿ. ಅಷ್ಟರಲ್ಲೇ ಇವ್ಳು ಏನ್ ಮಾಡ್ಬೇಕು, ಕೆಳಗಡೆ ಇದ್ರಲ್ಲ ಓನರ್ ಅವ್ಳಿಗೆ ಹೋಗಿ ಕರ್ಕೊಂಡ್ಬಂದಿದ್ದಾಳೆ, ಬನ್ರಿ ಅಲ್ಲಿ ನಮ್ಮ ಮನೆ ಮೇಲೆ ಪಾರ್ಟಿ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಇವಳೇ ಹೋಗಿ ಕರ್ಕೊಂಡ್ಬಂದಿದ್ದಾಳೆ. ಸರಿ ಅಲ್ಲಿ ಸಮಸ್ಯೆ ಓನರ್ ಸ್ವಲ್ಪ ಬೈದ್ರು. ಬೆಳಗ್ಗೆ ಅಷ್ಟೊತ್ತಿಗೆ 6 ಗಂಟೆ ಏನು ಮಲ್ಕೊಂಡಿದ್ದೀನಿ ನಾನು, ಅವ್ರ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಕರೆಸಿ ಇವಳಿಗೆ ಯಾವ್ಯಾವ ಐಟಮ್ಸ್ ಬೇಕಾ ಎಲ್ಲ ತುಂಬ್ಕೊಂಡ್ಲು ಮೇಡಮ್ ಚೀಲಕ್ಕೆ. ನಾನು ಇವನು ಇದ್ದ ಕೇಳ್ರಿ ತುಟಿ ಪಿಟಿಕ್ ಕಂದಿಲ್ಲ ನಾನು, ನಮಗೆ ಯಾಕೆ ಅವ್ರ ಗಂಡ ಹೆಂಡತಿ ಮಧ್ಯೆ ತುಟಿ ಪಿಟಿಕ್ ಒಂದು ಮಾತಾಡಿಲ್ಲ. ಸರಿ ಪಾಪ ನೋಡಂಗ ಇವ್ನು ಉಡ್ಸಿರೋ ಮಗನ್ ನೀವು ನೋಡ್ಬಾರ್ದಾ ಹಕ್ಕಿಲ್ವಾ? ನಮಗೆ ಹಕ್ಕಿಲ್ವಾ? ನಾವ್ ಇವ್ರನ್ನ ಸಾಕ್ ದೊಡ್ಡವ್ರ ಮಾಡಿಲ್ವಾ? ಪಾಪ ನೋಡಕ್ ಹೋದ್ರೆ ಅವರಮ್ಮ ಬಾಗ್ಲಿಂದ ಆಚೆ ತಳ್ಳಿಲ್ಲ ನನ್ನ. ಸರಿ ಅವ್ರ ಅಕ್ಕರ ಮನೆಗ್ ಹೋಗಿದಾರೆ, ಅಲ್ಲೋಗೋಣ ಬಾ ಅಲ್ಲೇ ನನ್ ಪಾಪ ಅಂತ ಕರ್ಕೊಂಡೋದ. ಅವ್ರು ನೈಸ್ ಮಾಡಿ ಕರೆದ್ರು ಮೇಡಮ್ ಒಳಗಡೆ, ನೈಸ್ ಮಾಡಿ ಅವ್ರ ಅಕ್ಕ ಬಾವ 7 ಮಿಂಟ್ರು ಕೊಡ್ತಾರೆ. ನೀವೆಷ್ಟು ಕೊಟ್ಟು? ನಾವೇ ಕರೆಕ್ಟ್ ಆಗಿ ಹುಟ್ಟಿದೀವಿ. ಬಂದು ಮುಚ್ಕೊಂಡು ಎತ್ತಂಗ್ ಮಾತಾಡೋದ್ ಕಲಿ, ಬಾಯಿ ಮುಚ್ಕೊಂಡ್ ಕಣ್ಣೀರ. ಒಳಗಡೆ ಕರ್ದಾರು, ಏನ್ ಮಾಡ್ಬೇಕು ಮಾತಾಡ್ಸಿ ಪಾಪನ್ ತೋರ್ಸ್ಬೇಕು ತಾನೆ. ಇವಳು ಕದ್ದೋಗಿದ್ಲು, ಎಲ್ಲಿಗೋದ್ಲಿ ನನ್ಗೆ ಫೋನ್ ಮಾಡಿ ಜಗಳ ಎಲ್ಲ ಆಗ ಟೈಮ್ ಅಲ್ಲಿ ಬಂದ್ಲಿ ಇವಳು, ಫೋನ್ ಮಾಡಿ ಅವ್ರು ಕರ್ಸಿದ್ರು. ಆ ಟೈಮ್ ಅಲ್ಲಿ ನನಗೆ ಇಡ್ಕೊಂಡ್ ನೋಡ್ದಿದ್ದಾನೆ ಮೇಡಮ್, ನಮಗೆ ಎಲ್ಲ ಅಂತ ಹೋಗಕ್ ಬಸ್ ಸಿಗ್ಲಿಲ್ಲ, ಸಿಕ್ಕಲ್ ರಾತ್ರಿ ಎಲ್ಲ ಕೂತಿದ್ದೀನಿ.
ಬಿಚ್ಚಿಟ್ಬಿಟ್ಟು ಬೇರೆ ಕೈ ಕಳ್ಸಕ್ ನೋಡ್ತಾಳ ನಿಮ್ಮ ಅಮ್ಮ. ಅದೇ ಮಾತಿಗೆ ನೀನ್ ಹಂಗ ಇಲ್ಲಾಡಿ ಇಲ್ಲಿ ನನ್ನ ಹತ್ರ ಮಾತಾಡೋ ನಾನ್ ಪಾಪು ಮಾತ್ರ ಅವ್ರ ಜೊತೆ ಬಿಡಲ್ಲ. ನಮಗ್ ಮಗು ಬೇಕು ಬೇಕು ಬೇಕು. ಇವತ್ತು ಮಗು ಚಿಕ್ಕನ ಆಸ್ತಿ ಬರಲ್ಲ. ಇವಳು ಬೇರೆ ಜೊತೆಗಿದ್ದು ಮಗು ಇನ್ನ ವಯಸ್ಸಿಗೆ ಬಂದಾಗ ಆಸ್ತಿ ಭಾಗಕ್ ಬಂದ್ರೆ ಇವಳಿಗ್ ನಾವ್ ಯಾಕೆ ಆಸ್ತಿ ಕೊಡ್ಬೇಕು? ನಾನು ಇಲ್ಲಿಂದ ವೈಫ್ ಫೀಲ್ಡ್ ಮಾಡ್ಲಿ, ಎಲೆಕ್ಟ್ರಿಸಿಟಿ ಕೆಲಸ ಮಾಡ್ಲಿ, ತಾಯಿ ಮನೆ ಮಗ್ಳಿಗೆ ತಾಯಿ ಮನೆ ಮಾಡ್ಬೋದು. ಮನೇಲಿ ಏನ್ತಿ ಆದ್ರೆ ಕರೆಕ್ಟ್ ಆಗಿದ್ರೆ ಗಂಡನ್ ಸಪೋರ್ಟ್ ಮಾಡಿದ್ರೆ ಎಲ್ಲಾ ಗಂಡಸರು ಮಾಡ್ತಾರೆ ಕೆಲ್ಸ. ಮೇನ್ ಹೆಂಗಸ್ರ ಸರಿ ಇರ್ಬೇಕು. ಮನೆ ಮಾಡಿದಿರಿ ಕರ್ಕೊಂಡು ಹೋಗ್ಬೇಕು? ಸುಮ್ನೆ ಯೋಜಿತೀವ ನಿಮ್ ಮೇಡಮ್. ಮತ್ತೆ ಮನೆ ಮಾಡಿದ್ರೆ ಇದೇ ತರ ಮಾಡ್ತಾರೆ ಸುಮ್ನೆ ಯೋಜಿತೀವಿ. ನಿಮ್ ಮನೇಲಿ ಬಂದಿರಕ್ಕಾಗತ್ತೆ ಮಾಡ್ಕೊಂಡು ಇರ್ಲಿ ಬಿಡಿ ಮೇಡಮ್, ಸಂತೋಷವಾಗಿದ್ಬಿಡ್ಲಿ ಬಿಡಿ ಮೇಡಮ್ ಅಂತ ನೀವ್ ಹೇಳೋದಲ್ಲ, ಅವ್ರು ಹೇಳ್ಬೇಕಲ್ವಾ? ಒಂದಿನ ನನ್ ಮದ್ವೆ ಆದಾಗಿಂದ ಅವ್ಳ ಕತ್ತಲ್ ತಾಳಿನೇ ನೋಡಿಲ್ಲ ಬಿಡು. ತಾಳಿ ಬಿಚ್ಚಿಟ್ಟು ಯಾಕೆ ಓಡಾಡ್ಬೇಕು ಹೆಂಗ್ ಸರ್ ಮದ್ವೆ ಆದ್ಮೇಲೆ? ಹೇಳಿ ಮೇಡಮ್, ನನ್ ತಪ್ಪಿದ್ರೆ ಇಲ್ಲ ನಿಮ್ ಕೈಲ ಹೊಡೆದ್ಬಿಡಿ, ಹೊಡ್ಸ್ಕೊಂಡು ಹೋಗ್. ಈಗ ಮಗಳು ನಿಮ್ಮನೇಲೇ ಬಂದಿದ್ದಾಳಲ್ಲ, ಏನ್ ಗಂಡ ಕರಿಯಕ್ ಬಂದಿದ್ದಾರೆ? ಕಳ್ಸಿಕ್ಲ ಮೇಡಮ್. ಯಾಕಮ್ಮ? ನಮಗೂ ರೋಸ್ ಹೋಗ್ಬಿಟ್ಟೈತೆ ನೋಡಿ ನೋಡಿ, ನಮಗೂ ರೋಸ್ ಹೋಗ್ಬಿಟ್ಟದೆ. ತಿರ್ಗಾ ಮತ್ತೆ ಜನದ ಕಲ್ಲೆಲ್ಲ ಉಸ್ಕೊಂಡು ಎಲ್ಲಾ ಕಲ್ಲು ಉಬ್ಬಿಸ್ಕೊಂಡು ಉಸ್ಕೊಂಡು ನಮಗೂ ಸಾಕಾಗೋಗ್ಬಿಟ್ಟಿದೆ. ಎಲ್ಲ ನನ್ ದೂರ ಮಾಡ್ಬಿಟ್ಟಿದ್ದಾರೆ, ನನ್ನೊಬ್ಳೆ ಒಂಟಿ. ಈಗ ಅದನ್ನು ಕಳ್ಕೊಂಡು ನಾನು ಬೆಳಕಾಗೋದಿಲ್ಲ. ನನ್ನ ಮಗಳು ನನ್ನ ಹತ್ರ ಹೇಳ್ಬಿಟ್ಟು ಅಚ್ಚಕಟ್ಟ ಕೈ ಮುಗಿದು ಕೇಳ್ಕೊತೀನಿ, ಡಿವೋರ್ಸ್ ಕೊಟ್ಬಿಟ್ಟು ಇಲ್ಲಿ ಬಾಯಿಗೆ ಮುಕ್ತಾಯ ಮಾಡ್ಬಿಟ್ಟೆ. ಎಲ್ಲ ಬದುಕೋಂಗಿಲ್ಲ, ಬರೋಂಗಿಲ್ಲ, ಮಾಡೋಂಗಿಲ್ಲ, ಸರ್ವ ತೋನಂಗಿಲ್ಲ. ಚೆನ್ನಾಗಿ ಕುಡ್ಸ್ಕೊಬರೋದು ನನ್ನ ಹೆಣ್ಣಂಗ್ಸು. ಗಂಡ ಹತ್ತಿರ 20 ವರ್ಷ ಆಯ್ತು, ನನ್ಗೆ ಯಾರೂ ಇಲ್ಲ. ಹೆಣ್ಣಂಗ್ ಸೀರೆ ಮನೆ ಒಳಗೆ ನಾಲ್ಕು ಚೆನ್ನಾಗಿ ಕುಡ್ಸ್ಬಿಟ್ಟು ಮನೆ ಒಳಗೆ ಗೊತ್ತಾಗ್ತಿಲ್ಲ, ಬಂದು ಗಲಾಟೆ ಮಾಡಿದ್ರೆ ಯಾರ ತಾನೆ ತಡ್ಕೊತಾರೆ ಹೇಳ್ರಿ? ನಿಮ್ ಮಗ ಅಂತೆಲ್ಲ ಗಲಾಟೆ ಮಾಡೋದು? ನನ್ ಮಗ ಗಲಾಟೆ ಮಾಡಿಲ್ಲ, ನನ್ ಮಗ ಕರೆಕ್ಟ್ ಆಗಿದ್ದಾರೆ. ಕುದುರೆ ಕತ್ತಿನಲ್ಲಿ ಗಂಟೆ ಗಿಲ್ಕಿ ಸದ್ದು ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಬಾಳ ಬುತ್ತಿಯಲ್ಲಿ ತುತ್ತು. ನಮ್ ಜೀವನದಲ್ಲಿ ಸಹವಾಸ ಮಾಡಿ ಅಂತ ನಾನಲ್ಲ, ನಿಮ್ ತಮ್ಮನ್ ಕೇಳ್ಕೊ, ನಿಮ್ ತಮ್ಮನ್ ಕೇಳು ಹೊಲ್ಕ ಸಹವಾಸ ಮಾಡಿದಾನೆ ಅಂತ. ಯಾವ ಸಹವಾಸ ಮಾಡಿ? ನಾವೇನ್ ಕೆಟ್ಟೋಗಿಲ್ಲ, ಚೆನ್ನಾಗಿ ನಾವು ಚೆನ್ನಾಗಿ ಕೆಲ್ಸಕ್ ಬಂದು ನನ್ನ ಕೆಲಸ ಮಾಡಿದಲ್ಲ. ನಿನ್ ಹೆಂಡತಿ ಅಂತ ಹೇಳ್ಕೊಳಕ್ಕೆ ಯಾವ್ದು ಹಾಕಿಲ್ಲ, ಕಟ್ಟಲ್ ತಾಳಿ ಕಟ್ಟರೆ ನಮ್ಮ ಮನೆಯವ್ರು ಭರೋಸೆ ಕೊಟ್ಟಿದ್ರೆ ಸಾಕ್ತೀನಿ ಅಂತ. ಮನೆ ಖಾಲಿ ಮಾಡುವಾಗ ಹಣ ಹಿಂಗೈತೆ ಅಂತ ಒಂದ್ ಫೋನ್ ಮಾಡಿ ಕೇಳಿಲ್ಲ? ಕೇಳಿ ನಿಮ್ ಮನೆಯವ್ರನ್ನ ಕೇಳ್ತೀನಿ, ಮುಚ್ಕೊಂಡು ಕುತ್ಕೊಳೆ. ಬಿಟ್ಕೊಂಡು ನಾವು ಹೊಂಟಿರುವ ರಸ್ತೆಯ ಡಾಂಬರು ಪೀಸಾಗಿ ಹೋಗೈತೆ. ಜಿಂಗಿ ಚಕ್ಕ ಜಿಂಗಿ ಜಿಂಗಿ ಚಕ್ಕ ಕುತ್ಕೊಳಕ್ಕೆ ಏನ್ ಮಾತು ಮುಂಚೆ ಬಿಡ್ತಾಳ ಹಂಗೆ. ಈಗ ಸಾಕಮ್ಮ ನಮ್ ಮನೇಲಿ ಬಂದಿರು ಅಂತಾರೆ, ಅದಾಗದ ಕೆಲ್ಸ. ತಾವು ಮನೆ ಯಾವಾಗ ಮಾಡ್ತೀರಿ? ಎಲ್ಲಿ ಮಾಡ್ಬೇಕು? ಏನು ಬಾಗ್ಬಿಟ್ಟು ನೀನ್ ಅರಮನೆ ಮಾಡ್ತೀನಿ ಅಂದ್ರೂ ಬರಲ್ಲ, ಅರಮನೆ ಮಾಡ್ತೀನಿ ಬರಲ್ಲ. ಆಗ್ತಾರೆ ಕೆಲಸ ಮೇಡಮ್, ಆಗೋದಿಲ್ಲ. ಡೈವರ್ಟ್ ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಡೈವರ್ಸ್ ಕೊಡ್ಸ್ಬಿಡಿ. ಅವ್ರ ಸಹವಾಸ ನಮಗ್ ಬೇಡ, ನಮ್ ಸಹವಾಸ ಅವ್ರಿಗೆ ಬೇಡ. ನಾನು ಗಂಡನ ತಿಳ್ಕೊಂಡು ಮಗಳ ಸಾಕಿ ನಂದು ಬೆಂದು ಎಲ್ಲ ಮಾಡಿ ಇವತ್ತು ನಾನು ಕೊಟ್ಬಿಟ್ಟು ನಳದಿನ ನಮ್ಮ ಕಣ್ಣಲ್ಲಿ ನೀರಾಕಂತ ಕೆಲಸ ಮಾಡ್ಬೇಡ್ರಿ. ನಾನು ಈಗಲೇ ಕಣ್ಣಲ್ಲಿ ಕೈ ತೊಳೆದು ಬಿಟ್ಟಿದ್ದೀನಿ, ಸಾಕು. ಅವರು ಮನೆ ಖಾಲಿ ಮಾಡ್ಬೇಕಾದ್ರೆ ನನಗೇನು ಹೇಳಿಲ್ಲ. ಹೋದ ಸರ್ತಿ ಏನಂತ ನೀವು ತೀರ್ಮಾನ ಮಾಡಿದ್ರಿ? ಈ ಒಂದ್ಸರ್ತಿ ನೀನ್ ಹೇಗಾದ್ರೂ ಮಾಡಿ ಇರಮ್ಮ, ಮುಂದೆ ಹೀಗಾಗದ ಹಾಗೆ ನೋಡ್ಕೋತೀವಿ ಅಂತ ಹೇಳಿದ್ರಿ. ಹಾಗಾಯ್ತಪ್ಪ. ಹೌದು ಮೇಡಮ್, ಹೇಳಿದ್ದೆ ನಾನು, ಮಾತು ಕೊಟ್ಟಿದ್ದೆ. ಆ ಪ್ರಕಾರ ಅವರು ನಡ್ಕೊಳ್ಳಿಲ್ಲ, ಅವರು ನಡ್ಕೊಳ್ಳಿಲ್ಲ, ಇವರು ನಡ್ಕೊಳ್ಳಿಲ್ಲ, ಇಬ್ರು ನಡ್ಕೊಳ್ಳಿಲ್ಲ. ನಾನು ಒಬ್ರಿಗೆ ಒಬ್ರಿಗೆ ನಾನ್ ಸಪೋರ್ಟ್ ಮಾಡಲ್ಲ. ಈಗ ಏನ್ ಮಾಡೋಣ ನಿಮ್ ಲೆಕ್ಕ? ಅವ್ರಿಗೆ ಜೀವನ ಮಾಡೋದು ಗೊತ್ತಿಲ್ಲ. ಯಾರಿಗೆ? ಗಂಡ ಅಂದ್ರೆ ಏನು, ಹೆಂಡತಿ ಅಂದ್ರೆ ಏನು ಅಂತ ಅವ್ರಿಗಿಬ್ರಿಗೆ ಏನು ಗೊತ್ತಿಲ್ಲ. ಅದರಿಂದ ಅವ್ರ ಜೀವನ ಇಬ್ರು ಸಮಾಧಾನವಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಒಳ್ಳೇದು. ನಾಲ್ಕು ಜನ ಹೇಳೋ ಅಂತದ್ ಏನು ಇಲ್ಲ ಇದ್ರಲ್ಲಿ. ಇಬ್ರು ಗಂಡ ಹೆಂಡತಿ ಏನ್ ಡಿಸೈಡ್ ತಗೊಂತಾರ ಅದು ನಾಳೆನೇ ಮಾಡ್ಬಿಡ್ತೀನಿ. ಮನೆ ಈ ಮೂರ್ ತಿಂಗಳಿಂದ ಸಂಪಾದನೆ ಮಾಡಿದ ದುಡ್ಡೆಲ್ಲ ಇಲ್ಲಪ್ಪ. ಸ್ವಲ್ಪ ಸಾಲ ಮಾಡಿದ್ದೆ ಮೇಡಮ್, ಆ ಚೆಕ್ ಅಲ್ಲಿ ಪೇಮೆಂಟ್ ಕೊಡೋದಿಲ್ಲ. ಸರಿ, ಸೊ ಹಂಗಾಗ್ಬಿಟ್ಟ ಅವೆಲ್ಲ ಡೈಲಿ ನನಗೆ ಫೋನ್ ಮಾಡಿ ಆ ಚೆಕ್ ಪೇಮೆಂಟ್ ಮಾಡು ಪೇಮೆಂಟ್. ಸೊ ಅವತ್ತಕ್ಕೆ ನಾನು 3 ತಿಂಗಳು ಪೇಮೆಂಟ್ ತಗೊಂಡು ಸೆಟಲ್ಮೆಂಟ್ ಇತ್ತು, ಸ್ವಲ್ಪ ಒಂದು 30-35 ಸಾವಿರ ರೂಪಾಯಿ ಇತ್ತು, ಹೋಗ್ಬಿಟ್ಟು ಕೊಟ್ಬಿಟ್ಟೆ. ಈಗ ಜೀರೋ ಜೀವ, ಇವ ಸಾಲ ಇನ್ನೇನಿಲ್ಲ, ಒಂದು ಪ ಸಾಲ ಇಲ್ಲ. ಸೊ ಸಾಲನಿಲ್ಲ, ಮತ್ತೊಂದು ಎಷ್ಟು ಯಾವ ಬಿಸ್ನೆಸ್ ಮಾಡೋಕ್ಕೂ ಅಲ್ಲ. ಏನ್ ಏನ್ ತಿಮ್ಮಗ ನೋಡ್ಕೊಂಡು ಆರಾಮಾಗಿ ಏನೋ ಒಂದು ಕೆಲಸ ಮಾಡ್ಕೊಂಡು ಒಂದು ಅಂಗಡಿನೋ ಚಿಕ್ಕ ಒಂದು ಅಂಗಡಿ ಪಂಗಡಿ ಆಯ್ಕೆ ಮಾಡ್ಕೊಂಡು ಹೋಗ್ತೀನಿ.
ನನಗೊಂದು ಮೂರು ತಿಂಗಳು ನೀವು ತೋರಿಸಿ ಏನ್ ಮಾಡೋಕ್ ಸಾಧ್ಯ ನೀವು ಅಂತ ಆಮೇಲೆ ಅವ್ರು ಬರ್ತಾರೋ ಇಲ್ವೋ ಹೇಳ್ತೀನಿ. ಮತ್ತೆ ನಾನು ಹೋಗೋದು ಬರೋದು ಇಲ್ಲ ಮೇಡಮ್, ದಯವಿಟ್ಟು ಇವತ್ತು ಇರಮ್ಮ ಅವ್ರಿಗೊಂದು ಚಾನ್ಸ್ ಕೊಡೋದು ನಮ್ಮ ಧರ್ಮ. ಒಂದ್ ಮೂರು ತಿಂಗಳು ಮನೆ ಬಾಡಿಗೆ ಕಟ್ಟಿ ಮನೆ ಮಾಡಿ ನೀವೊಬ್ಬರೇ ಇರ್ರಿ, ಪರವಾಗಿಲ್ಲ ನೋಡೋಣ ಏನಾಗುತ್ತೆ. ಕಳ್ಸಂಗ್ ಕಟ್ಬೇಡಿ ಮೇಡಮ್, ಇನ್ನೇ ಜೊತೆಗೆ ಇರ್ತೀವಲ್ಲ ನಾಳೆ ಮನೆ ಮಾಡ್ತಾನೆ. ಆಗೋದೇ ಇಲ್ಲ, ಬಿಲ್ಕುಲ್ ಬೇಡ ಅನ್ನೋರು ನಾಳೆನೆ ಕಳಿಸ್ಬಿಡಕ್ಕಾಗತ್ತಾ? ಇದೇನ್ ಹಿಡ್ಕೊಂಡ್ ಬಂದಿದ್ದೀರಿ, ಯಾಕೆ ಇಸ್ಕೊಂಡು ಹೋದ್ರಿ, ಈಗ ಯಾಕೆ ಕಟ್ಟಬೇಕು? ಈಗ ಅದೇನಾ ಇದು, ಇದು ಬೇರೆ ನೋಡಿ ಇದ ನೀವು ಮಾಡಿಸಿದ್ದು. ಮೇಲ್ಗಡೆ ಡಿಸೈನ್ ಇತ್ತಲ್ಲ ಅದು, ಇಲ್ಲಿ ಮೇಲ್ಗಡೆ ಒಂದು ಇದಿತ್ತಲ್ಲ ಅದು, ಯಾವ ಡಿಸೈನ್ ಇತ್ತು ಹೇಳ? ಎಷ್ಟು ಕಲ್ಲು ಇತ್ತು ಹೇಳಿದ್ರು ಮೇಲ್ಗಡೆ? ಇವಾಗ ಅದೇ ತಾನೆ, ಇನ್ನೇ ಅಲ್ಲ, ಯಾವ ಡಿಸೈನ್ ಇತ್ತು ಹೇಳು, ಮೇಲ್ಗಡೆ ಏನ್ ಡಿಸೈನ್ ಇತ್ತು ಹೇಳ್ರಿ? ನೀವು ತಾನೇ ಕಟ್ಟಿದ್ದು, ನೀವು ಕಟ್ಟಿರ್ತಾಳೇನೆ ಅಲ್ವಪ್ಪ. ಹ್ಮ್, ಮೇಲ್ಗಡೆ ಏನ್ ಡಿಸೈನ್ ಇತ್ತು, ಎಷ್ಟು ಕಲ್ಲು ಇತ್ತು? ಒಂದ್ ಕಲ್ಲು ಇತ್ತು. ಮತ್ತಿದ ಯಾವ್ದು ಇಲ್ಲ. ಎಷ್ಟು ಗ್ರಾಮ್ ತಗೊಂಡಿದ್ರಿ ನೀವು ನಾನು ಕಟ್ಟುವಾಗ, ಸಾಲಿ ಕಟ್ಟುವಾಗ? ಆಯ್ತು, ಅವ್ರು ಕಟ್ಟಿಸ್ಕೊಂಡ್ರೆ ನೀವು ಕಟ್ಟಿ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನೀವು ನನಗೆ ಒಂದ್ ತಿಂಗಳಾದ್ರೂ ಬದುಕಿ ತೋರಿಸಿದ್ರೆ ಆಮೇಲೆ ಮುಂದಿಂದು ಹೀಗೆ ಬನ್ನಿ ಕರ್ಕೊಂಡು ಹೋಗ್ಬಿಡ್ತೀನಿ ಅಂದ್ರೆ ಆಗಲ್ಲ. ಇಲ್ಲ ಮೇಡಮ್, ಇವಾಗ ಕಳಿಸಿ, ನಾಳೆ ಮನೆ ಮಾಡ್ತೀನಿ. ಕಳಿಸ್ಬೋದಾ ಭಾಸ್ಕರ್ ರಾಯ್ರೆ, ಹೀಗೆ ಕಳಿಸ್ಬಿಡೋಣ, ಅವ್ರು ಕರೀತಾ ಇದಾರೆ. ಇದು ಮೂರನೇವರು ಹೇಳೋ ಮಾತಲ್ಲ. ಮೊದಲನೇದಾಗಿ ಗಂಡ ಮತ್ತು ಹೆಂಡತಿ, ಹೆಂಡತಿ ಮತ್ತು ಗಂಡ, ಅವರಿಬ್ಬರ ನಡುವೆನೆ ತೀರ್ಮಾನ ಆಗ್ಬೇಕಾಗಿರೋದು. ಆದ್ರೆ ಇಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ, ಇದು ಒಂದ್ ರೀತಿಯಲ್ಲಿ ಈ ಸಂಸಾರ ಅನ್ನೋದು ಒಂದ್ ರೀತಿಯಲ್ಲಿ ಒಡೆದ ಕನ್ನಡಿ ಹಾಕೋಗ್ಬಿಟ್ಟಿದೆ. ಎಲ್ಲಾ ಚೂರುಗಳಲ್ಲೂ ಮುಖಗಳು ಕಾಣ್ತಾ ಇರೋಂತ ಈಗೇನಾಗಿದೆ, ಇವ್ರು ಒಟ್ಟಾಗಿದ್ದ ಮೇಲೆ ಮತ್ತೆ ಏನಾಗ್ಬಹುದು ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಒಂದು ಯೋಚನೆ ಮಾಡಬೇಕಾದಂತಹ ಸನ್ನಿವೇಶ ಕೂಡ ನಿರ್ಮಾಣ ಆಗಿದೆ ಈಗ. ಸೊ ಈ ಹಂತದಲ್ಲಿ ಆ ಧೈರ್ಯ ಮಾಡಿ ನಾನು ಗಂಡನ ಜೊತೆಯಲ್ಲಿ ಬಾಳ್ವೆ ಮಾಡಬಲ್ಲೆ, ಗಂಡನ ಜೊತೆಯಲ್ಲಿ ಇರಬಲ್ಲೆ ಹೇಳೋ ಧೈರ್ಯವನ್ನ ವ್ಯಕ್ತಪಡಿಸಬೇಕಾಗಿರೋ ಏಕಮೇವ ವ್ಯಕ್ತಿ ಅಂತಂದ್ರೆ ಅನ್ನಪೂರ್ಣಮ್ಮ. ಇಲ್ಲಿ ಮೂರು ಅವ್ರಿಗೆ ತಿಳುವಳಿಕೆ ಕಮ್ಮಿ ಅಂತ ಕಳಿಸೋಣವಾ? ಇಲ್ಲ, ತಿಳುವಳಿಕೆ ಈಗ 21 ವರ್ಷ, ಈಗ ತಿಳುವಳಿಕೆ ಕಡಿಮೆ. ಈ ದೇಶದ ಪ್ರಧಾನಿ ಯಾರಾಗ್ಬೇಕು, ಓಟ್ ಹಾಕೋ ಅಂತ ತಿಳುವಳಿಕೆ ವಯಸ್ಸು ಬಂದ್ಬಿಟ್ಟಿರ್ಬೇಕಿದ್ರೆ ಮದುವೆಯಾಗಿ ಗಂಡನ ಜೊತೆ ಬಾಳ್ವೆ ಮಾಡಬೇಕು ಬೇಡ ಹೇಳೋ ಆ ತಿಳುವಳಿಕೆಗಳು ಬಂದೇ ಇರ್ತದೆ. ಆ ಕಾನ್ಫಿಡೆನ್ಸ್ ಅನ್ನ, ಆ ವಿಶ್ವಾಸನ ಆ ಹೆಣ್ಮಕ್ಳಲ್ಲಿ ಮೂಡಿಸೋ ಅಂತ ಜವಾಬ್ದಾರಿ ಶಿವಮೂರ್ತಿ ಇದೆ. ಆ ಶಿವಮೂರ್ತಿ ಆ ಜವಾಬ್ದಾರಿನ ತಗೋಬೇಕು. ಒಂದ್ ತಿಂಗಳಾದ್ರೂ ದುಡ್ಡು ಕೂಡಿಟ್ಟು ಒಂದು ಮನೆ ಅಂತ ಮಾಡಿ ನನಗೆ ಜವಾಬ್ದಾರಿ ಇದೆ ಅಂತ ನೀವು ನಿರ್ಮಿಸಿದ್ರೆ ಅವಾಗ ಕಳಿಸ್ಬಹುದು. ಹೀಗೆ ಕಳಿಸ್ಬಿಡಿ, ಹೀಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ. ಅವರು ಚಪ್ಪಲಿ ಚಪ್ಪಲಿ ತಗೊಂಡು ಹೊಡೆದಾಟಕ್ಕೆ ಹೊರಟಿದ್ದಾರೆ ಅಂತಂದ್ರೆ ಇವರ ಮನಸ್ಥಿತಿ ಅಷ್ಟು ಸುಲಭಕ್ಕೆ ತಿಳಿಯಾಗ್ಬಿಡ್ತದೆ ಹೇಳಿ ನನಗನ್ಸೋದಿಲ್ಲ. ಒಂದು ಸಾಮಾಜಿಕ ವಿಜ್ಞಾನದ ದೃಷ್ಟಿಯಿಂದ ನೋಡೋದಾದ್ರೆ ಈ ತರದ ಒಂದು ಒಂಥರ ಸೈಕಿಕ್ ಇದೆಯಲ್ಲ, ಆಕ್ರೋಶ ಅಂತ ಅನ್ಬೋದು ನಾವು ಇದನ್ನ, ಇದು ಬಹಳ ಸುಲಭಕ್ಕೆ ಶಮನ ಆಗ್ತದೆ ಅಂತ ಹೇಳಿ ನನಗೆ ಅನ್ಸಲ್ಲ. ಹಾಗಾಗಿ ಈ ಎಲ್ಲಾ ಜವಾಬ್ದಾರಿಯನ್ನು ಕೂಡ ಶಿವಮೂರ್ತಿ ತಾನು ತಗೋಬೇಕಾಗತ್ತೆ. ಆ ಗ್ಯಾರಂಟಿ ನಿಮಗೆ ಸಿಕ್ಕಿದೆ ಅಂತ ಹೇಳಾದ್ರೆ ಮಾತ್ರನೇ ನೀವು ಅವರಿಬ್ಬರನ್ನ ಮತ್ತೆ ಒಂದ್ ಮಾಡಬಹುದು. ಇದು ಕೂಡ ಒಂದ್ ಮಾಡಬಹುದು ಹೇಳೋದು ಏನಂದ್ರೆ ಅಲ್ಲಿ ಒಂದು ಶರ ಇದ್ದೇ ಇದೆ, ಅನ್ನಪೂರ್ಣ ಸಮ್ಮತಿಸ್ಬೇಕಷ್ಟೇ. ಏನಪ್ಪ ಇದ್ದು ತೋರಿಸ್ತೀರೇನು? ಒಂದ್ ತಿಂಗಳಾದ್ರೂ ಅಕ್ಕನ ಮನೇಲಿ ಇಲ್ದೆ ನೀವೊಬ್ಬರೇ ಮಾಡಿ ಇರಕ್ಕಾಗತ್ತ? ಈಗ ಆಲ್ರೆಡಿ ಯಾಕಂದ್ರೆ 8-9 ತಿಂಗಳಿಂದ ನಾನು ಮಿಸ್ ಮಾಡ್ಕೊಂತೇನೆ. ಸೊ ಅಕ್ಕನ ಮನೇಲೆ ಇದ್ದು ಬಿಡ್ತೀರಿ ಹಂಗಾದ್ರೆ ಜೀವನ ಪರ್ಯಂತ? ಈಗ 7-8 ತಿಂಗಳು ನಾನು ಅಕ್ಕಿನ ಮಿಸ್ ಮಾಡ್ಕೊಂತೇನೆ. ಸೊ ಇನ್ನೂ 1 ತಿಂಗಳು ಅಕ್ಕಿನ ಬಿಟ್ಟಿರ್ಬೇಕು ಅಂದು ಇದಾಗುತ್ತೆ. ನಮ್ಮ ಮನೆಯನ್ನು ನಾಳೆ ಅದಕ್ಕೇನಲ್ಲ, ಮನೆ ಮಾಡತ್ತೆ ಏನೂ ಅಲ್ಲ. ಅವ್ರನ್ನೇ ಕೇಳಿ ಬರ್ತಾರ? ಏನು ಅನ್ಕೋಣ, ನೀವು 1 ತಿಂಗಳ ನೀವು 1 ವರ್ಷ ಬಿಟ್ಕೊಂಡು ಕೇಳೋದು ನಾನು ನಿಜ ಸತ್ರ ನಾನು ಬರಲ್ಲ. ನಿಮ್ ಜೊತೆ ದಿನ ಸಾಯ್ತಿನ ಇಲ್ಲೇನಾದ್ರು ಕೊಟ್ಬಿಡು, ನಿಮ್ದೆ ನಿನ್ ಪಾದದ ಹತ್ರ ಪ್ರಾಣ ಬಿಟ್ಬಿಡ್ತೀನಿ ಹೊರತು ಮತ್ತೆ ನಾನು ದಯವಿಟ್ಟು ಕರಿಬೇಡ. ನಿಮ್ ಬೇಕಾ ನಿಮ್ ಬೀಳೋನು ಬಿದ್ಬಿಡ್ತೀನಿ ನಾನು. ದಯವಿಟ್ಟು ಪ್ಲೀಸ್ ನನ್ನ ಮತ್ತೆ ಇದಕ್ಕೆ ನನ್ನ ಕರ್ಸಿ ಗೋಳಿಕೊಳಕಂತೂ ಹೋಗ್ಬೇಡ. ಇದೊಂದೇ ನಿನ್ನ ಹತ್ರ ಬೇಕಾಗುತ್ತೆ, ಇನ್ನೇನು ನನಗೆ ಕೊಡ್ಬೇಡ. ನಿಜ ನಾನು ಏನು ಕೇಳೋಕ್ಕೂ ಹೋಗಲ್ಲ, ನಿನ್ನ ಸುದ್ದಿಗೆ ನಾನು ಬರಲ್ಲ, ನಿನಗೆ ಮಕ್ಕಳು ನಾನು ತೋರಿಸಲ್ಲ. ದಯವಿಟ್ಟು ಇದೊಂದು ಸಹಾಯ ಮಾಡ್ಬಿಡು. ನೀನಿಂದ ಎಷ್ಟೊಂದೆಲ್ಲ ಅನ್ಸ್ಕೊಂಡು ಬೇಯಿಸ್ಕೊಂಡಿದ್ದೀನಿ, ಜನಗಳ ಹತ್ರ ಎಲ್ಲ ಕೇಳ್ಬಾರ್ದು ಅಂತೆಲ್ಲ ಕೇಳಿಸ್ಕೊಂಡಿದ್ದೀನಿ, ಕೊನೆಗೆ ನಾನು ಸುಳೆ ಅಂತಾನು ಅನ್ಸ್ಕೊಂಡ್ಬಿಟ್ಟಿದ್ದೀನಿ. ಇಟ್ಕೊಂಡ್ಬಿಡ ಬಿಡು.
ಇದೇ ಕೆಲಸ ಅವ್ರು ಮಾಡೋದು ಮನೆಯಲ್ಲಿ ತಾಳಿ ಕತ್ತಿಗೆ ಅಷ್ಟು ರೋಸ್ ಹೋಗ್ಬಿಟ್ರೆ ನೀನು ಅಷ್ಟೇ ನೀನು ಮಾತಾಡ್ದ ನೆಟ್ಟಿಂಗ್ ಮಾತಾಡು ನಟ್ಟಿಗಿದ್ದ ಸಾವು ಜನ ಕೆಲಸ ಮಾಡೋದು ಗೊತ್ತಿಲ್ಲ ಮಗ ನೈಟ್ ಅಲ್ಲಿ ಕುಡಿದು ಬಂದು ದಾನಿ ಮಾಡ್ತಾನಲ್ಲ ಬಾಡಿಗೆ ಕಟ್ಟ ಮೊಬೈಲ್ ಕಿತ್ಕೊಂಡ್ ಹೋಗ ಯಾವ ಮಿಂಡು ಕೊಡ್ತಿರ್ತ ನಾನು ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿದ್ರೆ ಗೆಸ್ಟ್ ಮೇಡಮ್ ಒಂದು ವಿಸಿಟಿಂಗ್ ಕಾರ್ಡ್ ಮಾಡಿಸಿ ನೂರು ಕಂಪನಿ ಕಟ್ಟದ್ದೆ ನಾನು ಆ ಮೊಬೈಲ್ ಸಿಮ್ ಎರಡು ಕಿತ್ಕೊಂಡ್ ಅವರು ಬರಲ್ಲ ಅಂತಾರಲ್ಲಪ್ಪ ಇನ್ಯಾವ ಬಲವಂತ ನೀನು ಒಂದ್ ತಿಂಗಳ ಜೀವನ ಮಾಡಿ ನನಗ್ ತೋರ್ಸಪ್ಪ ಆಮೇಲೆ ನಾನು ಕಳಿಸ್ತೀನಿ ದಯವಿಟ್ಟು ಮೇಡಮ್ ನನ್ ನಿಜನ ಹೋಗಲ್ಲ ದೇವ್ರಣಿಗೂ ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ ದುಡ್ಡು ತಗೊಂಡ್ ಅಕ್ಕಿ ಕೈ ಕಟ್ಟ ಹಾಕಿಂತಕ್ಕೆ ಬಾಡಿಗೆ ಕಟ್ಟಿಲ್ಲ ಅಂತ ಅದು ಹೇಳ ಹೆಂಗ್ ಸರ್ ನೀನು ನನ್ ಕೇಳ ನೀನು ದುಡ್ಡು ಬೇಕಾಗ್ತಾನೆ ಹತ್ತು ರೂಪಾಯಿ ಸಾಲ ಮಾಡ್ದಲ್ಲ ನಾನು ಗೊತ್ತೈತೆ ಬೆಂಗಳೂರಿಗೆ ಇಷ್ಟು ವರ್ಷದಿಂದ ಮಾಡ್ಬೇಕಿತ್ತೆ ಬಿಸ್ನೆಸ್ ಮಾಡ್ಬೇಕಿತ್ತು ಲಾಸ್ಟ್ ಮಾಡ್ಕೊಂಡ್ ಬಿಟ್ಟು ನಾನು ಒಂದು ಸಾಲ ಮಾಡಿಲ್ಲ ಯಾವ ಸಾಲ ಮಾಡಿಲ್ಲ ಈಗ ಮತ್ತೆ ಈಗ ಸಾಲ ಮಾಡಿದೀನಿ ತೀರ್ಸ್ತೆ ಅಂತಂದೆ ಜಮೀನ್ ಮಾರಿ ದುಡ್ಡು ಏನ್ ಮಾಡ್ದೆ ಏನ್ ಮಾಡ್ದೆ ಲೆಕ್ಕ ಕೊಡು ಹೇಳು ಹೇಳು ನೀನಲ್ಲ ಮತ್ತೆ ಎಂಟಿ ಅಂತ ಇನ್ಯಾಸಕ್ಕೂ ಕಟ್ಕೊಂತೀಯ ಎಂಟಿ ಅಂತ ಇನ್ಯಾಸಕ್ಕೂ ಕರ್ಕೊಂಡು ಹೋಗ್ತೀಯ ನಿಮಗೆ ನನಗೇನ ಕೆಲಸ ಮಾಡಿದ್ದೀನಿ ಅವ್ರು ಬರಲ್ಲ ಅಂತಾರೆ ಈಗ ಬಲವಂತವಾಗಿ ಕರ್ಕೊಂಡು ಹೋಗೋದ್ ಏನ್ ಸಂಸಾರ ಮಾಡ್ತಿರ್ರಿ ನೀವು ಅವ್ರು ನಿಮ್ಮಿಂದ ದುಡ್ಡು ಬೇಡ ಏನು ಬೇಡ ಬಿಟ್ಬಿಡಿ ಸಾಕು ಅಂತಾರೆ ಡೈವರ್ಸ್ ಕೊಟ್ಬಿಟ್ಟು ಸಾಕು ಮೇಡಮ್ ಅಷ್ಟೇ ನಂಗೆ ಇನ್ ಯಾವ್ದು ಕಟ್ಬಿಡ್ತಾಮ್ಮಿಡ್ಕೊಂಡಲ್ಲ ನಾವು ಇದ್ ಇವತ್ತ ಎಂಟು ತಿಂಗಳ ಹಾಕಿ ನೀವು ಹುಡುಕುವ ಜಾಗಿಲ್ಲ ಗೊತ್ತಿತ್ತಲ್ಲ ಎಲ್ಲಿ ಮನೆ ಮಾಡಿ ನೀನು ಪಾಪ ನಿಂಗ್ ಗೊತ್ತಿಲ್ಲ ಯಾರು ಕೇಳೇ ಇಲ್ಲ ಇವತ್ ನೀನು ಮೇಲ್ಕೋಟೆ ಮಾವ ಮನೆಗೆ ಆದ್ರೆ ಏರ್ಪೋರ್ಟ್ ಯಾಕೆ ಬಂದ ಹೇಳು ಮಾನ ಮನೆ ಬಿಟ್ಟು ಹೋದ್ ನಾನು ಯಾಕೆಲ್ಲ ನೀನ್ ಬೇಕಂತ ಸಂಬಂಧ ಒಳಗೆ ನಾನು ಯಾವತ್ತು ಚಪ್ಪಲಿಲ್ಲ ಅದು ಹೋಗಿ ಮೇಡಮ್ ಪಂಚಾಯತಿ ಮಾಡೋಣ ನೀನ್ ಎಷ್ಟು ಒಂದು ಲಕ್ಷ ಪಂಚಾಯತಿಗೆ ಹೋದ್ರು ಇದೇ ನಡೆಯೋದು ಇದು ಕೊನೆಯದಾಗಿರ್ಲಿ ಅಂತ ನನ್ನ ಆಸೆ ಅಷ್ಟೇ ನನಗೆ ನಿಜವಾಗ್ಲೂ ಏನ್ ಹೇಳ್ಬೇಕು ಅಂತ ಹೇಳಿತಾ ಇಲ್ಲ ಇಷ್ಟು ಈ ರೀತಿ ದ್ವೇಷ ಈ ರೀತಿ ಇದು ಮದ್ವೆ ಅಂದಾಗೆ ಭಾಸ್ಕರ್ ಜಿ ಹೇಳ್ದಾಗೆ ಅದು ಗಂಡ ಹೆಂಡತಿ ಮಧ್ಯನೆ ಇರುತ್ತೆ ಅದು ಯಾವ ಸತ್ಯ ಯಾವ ಸುಳ್ಳು ಅದು ಲೇಯರ್ಡ್ ಆಗಿರುತ್ತೆ ಅದನ್ನ ಯಾರು ಒಬ್ರು ಸರಿ ಒಬ್ರು ತಪ್ಪು ಅಂತ ಹೇಳೋದಕ್ಕೆ ಆಗದೇ ಇಲ್ಲ ಸೊ ಅದನ್ನ ಇವರಿಬ್ರು ಮಾಡ್ಕೊಳ್ಳೋದನ್ನ ಎಲ್ಲೋ ಆ ಮನುಷ್ಯ ಸ್ವಲ್ಪ ಜವಾಬ್ದಾರಿ ತಪ್ಪಿದ್ದಾನೆ ಆ ಜವಾಬ್ದಾರಿ ತಪ್ಪಿದ್ದನ್ನ ಮತ್ತೆ ಸರಿಯಾದ ಟ್ರ್ಯಾಕ್ ಕರ್ಕೊಂಡ್ಬಂದು ಅದನ್ನ ಮಾಡೋಷ್ಟು ಮೆಚುರಿಟಿ ಆ ಹೆಣ್ಮಗಳಿಗಿಲ್ಲ ಈ ಇಡೀ ಸಮಸ್ಯೆ ಮೂಲ ಇದು ಇಲ್ಲಿರೋದು ಸೊ ಆ ಹೆಣ್ಮಗಳು ಬಿಟ್ಬಿಡಿ ಅಂದಾಗ ಇವ್ರು ನಿಮ್ಮ ಎಷ್ಟೇ ಮಾಡಿ ಹೋದ್ರು ಅದು ಸಂಸಾರ ಸರಿ ಹೋಗೋದಿಲ್ಲ ಇಲ್ಲ ಅವಳಿಗೆ ಅರ್ಥ ಆಗ್ಬೇಕು ಇಲ್ಲ ಇವನ್ಗೆ ಅರ್ಥ ಆಗ್ಬೇಕು ಸೊ ನನಗೆ ಒಂದು ಈ ಕಾರ್ಯಕ್ರಮದಲ್ಲಿ ಎಲ್ಲೂ ಬರಲಿಲ್ಲ ನನಗೆ ಅದೊಂದು ಬಹಳ ಇದಾಯ್ತು ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅಂತ ನಮ್ಮಲ್ಲೊಂದು ಗಾದೆ ಇದೆ ಅದು ಪಾಪ ನನಗೆ ಆ ಮೂರುವರೆ ವರ್ಷದ ಮಗು ಮೇಲೆ ನನಗೆ ನಿಜವಾಗ್ಲೂ ಇದಾಗ್ತಾ ಇದೆ ಮಗು ಇದೆಯಲ್ಲ ಅದರ ಸೈಕಾಲಜಿ ಆಲ್ವೇಸ್ ಇಟ್ ವಿಲ್ ಬಿ ಡ್ಯಾಮೇಜ್ಡ್ ಇಡೀ ಘಟನೆಯಲ್ಲಿ ಒಂದು ಒಳಸೂಕ್ಷ್ಮ ಇದೆ ಆ ಒಳಸೂಕ್ಷ್ಮ ಇರೋದು ಆಸ್ತಿ ಶಿವಮೂರ್ತಿಯ ಮನೆಯಲ್ಲಿ ಒಂದು ಸ್ವಲ್ಪ ಆಸ್ತಿ ಇದೆ ಅಂತ ಹೇಳೋದು ಅವರ ಅಕ್ಕನ ಮಾತಿನಿಂದ ಗೊತ್ತಾಯಿತು ಅವರು ಯೋಚನೆ ಮಾಡ್ತಾ ಇರೋದನ್ನ ನಾವು ಗಮನಿಸಬೇಕು ಮುಂದೆ 20 ವರ್ಷದ ನಂತರ ಈ ಮಗು ದೊಡ್ಡದಾದ ಮೇಲೆ ಅದು ಆ ಆಸ್ತಿ ಮೇಲೆ ಕ್ಲೈಮ್ ಮಾಡೋ ಸಾಧ್ಯತೆಗಳಿದೆ ಹಾಗಾಗಿ ಅವರಿಗೆ ಈ ಹೆಣ್ಣು ಮಗಳನ್ನು ಅವ್ರ ಮನೆಯಲ್ಲಿ ಇಟ್ಕೊಳ್ಳೇಬೇಕು
ಅವ್ರು ಏನೇ ಚಿತ್ರಹಿಂಸೆ ಕೊಡ್ಲಿ ಏನೇ ಮಾಡ್ಲಿ, ಹಾಗಾಗಿ ತಾಳಿ ಕಟ್ಟ ಹೋಗ್ತಕ್ಕೆ ಗಂಡನಗಿಂತ ಗಂಡನ ಅಕ್ಕನೇ ಹೆಚ್ಚು ಮುಂದೆ ಹೋಗ್ತಾರೆ ಅಂತ ಅನ್ನೋದ್ರಿಂದ ನೋಡಿದ್ರೆ ಇಲ್ಲಿ ಈ ಮುಂದೆ 20 ವರ್ಷದ ನಂತರ ಏನಾಗ್ಬೋದು ಹೇಳೋದ್ರ ಬಗ್ಗೆ ಒಂದು ದೂರಾಲೋಚನೆ ಇದೆಯಲ್ಲ, ಅದು ಒಂದು ರೀತಿಯಲ್ಲಿ ಇಲ್ಲಿ ದುರಾಲೋಚನೆ ಆಗಿಯೂ ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದೆ. ಇದಕ್ಕಿಂತ ಹೆಚ್ಚಿಗೆ ಏನು ಹೇಳಕ್ ಆಗೋದಿಲ್ಲ, ಯಾಕೆಂದ್ರೆ ಅವ್ರನ್ನ ಒಂದು ಮಾಡಿದ್ರು ಕೂಡ ಅದು ಒಂದಾಗೋ ಸಾಧ್ಯತೆ ಇಲ್ಲವೇ ಇಲ್ಲ. ಅದನ್ನ ಮಾಡೋದ್ರಿಂದ ಮತ್ತೆ ಅವ್ರ ಬದುಕಿನಲ್ಲಿ ಮತ್ತೊಂದು ದುರಂತ ಸಂಭವಿಸ್ಬಿಡ್ಬೋದು ಹೇಳೋ ಒಂದು ಆತಂಕ ನನ್ನನ್ನು ಕಾಡ್ತದೆ. ಆ ಆತಂಕಕ್ಕೆ ಕಾರಣ ಅನ್ನಪೂರ್ಣ ಹೇಳಿದ ಮಾತು. ಇಷ್ಟು ಸ್ಪಷ್ಟವಾಗಿ ಹೇಳಿರೋ ಹೆಣ್ಮಗಳು ನಾಳೆ ಎಲ್ಲರ ಬಲವಂತಕ್ಕೆ ಕಟ್ಟುಬಿದ್ದು ಹೋಗಿ ಇಂಥದ್ದೊಂದು ಸಣ್ಣ ಮನಸ್ತಾಪ ಬಂದಾಗ ಮತ್ತೆ ಸೂಸೈಡ್ ಮಾಡ್ಕೊಳ್ಳೋದಿಲ್ಲ ಹೇಳೋ ಗ್ಯಾರಂಟಿ ಆದರೂ ಎಲ್ಲಿದೆ? ಇವತ್ತು ನಮ್ಮ ಸಮಾಜ ಅಷ್ಟೊಂದು ದುರ್ಬಲವಾಗ್ಬಿಟ್ಟಿದೆ, ನಮ್ಮ ಮನಸ್ಸೆಲ್ಲ ದುರ್ಬಲವಾಗಿರುವಂಥ ಸ್ಥಿತಿಯಲ್ಲಿ ಅದಕ್ಕೆ ಒಂದು ಬಲ ಕೊಡಿಸೋಂಥ ಒಂದು ಟಾನಿಕ್ ಇವತ್ತಿನವರೆಗೂ ಬರದೇ ಇರೋದ್ರಿಂದ ಇಂಥ ಇಶ್ಯೂಗಳಲ್ಲಿ ತೀರ್ಮಾನ ತಗೊಳ್ಳೋದು ಗಂಡ ಹೆಂಡತಿ ತಗೋಬೋದು ಅಷ್ಟೇ ಹೊರತಾಗಿ ಮೂರನೇವ್ರು ತಗೊಳಕ್ಕೆ ಸಾಧ್ಯವೇ ಇಲ್ಲ. ಇದಷ್ಟೇ ನನ್ನ ನಾನು ಈಗ ಕೊನೆಯಿಂದ ಕೇಳ್ಕೊಂಡ್ರು ಬೇಡ ಮೇಡಮ್, ನನಗಂತೂ ರೋಸ್ ಆಗ್ಬಿಟ್ಟದೆ. ಇವ್ರ ಹತ್ರ ನಾವು ಹೇಳಕ್ಕೂ ಹಾಕಿಲ್ಲ ಮಾಡಕ್ಕೂ ಹಾಕಿಲ್ಲ, ಒಟ್ಟನೆ ಕೈ ಮುಂದೆ ಕೇಳ್ಕೊತೀನಿ. ಬೇಡವೇ ಬೇಡ, ಡೈವರ್ಸ್ ಕೊಡಿಸ್ಬಿಟ್ಟಿನಿ, ಕೈ ಮುಂದೆ ಕೇಳ್ಕೊತೀನಿ ಅಷ್ಟೇ. ದಯವಿಟ್ಟು ಮೇಡಮ್ ಇವನಂತೂ ಬೇಡವೇ ಬೇಡ, ನಿಮ್ಗೆ ಬೇಕಾದ್ರೆ ಕಾಲ್ ಮುಗಿತೀನಿ. ಇವ್ರ ಹತ್ರ ನಿಮ್ಮ ಇಷ್ಟ, ಅವ್ರ ಜೊತೆ ನಾನು ಕಳ್ಸ್ತೀನಿ. ನಾನೇ ಬೆಳಿಗ್ಗೆ ನಾನು ಸೀರೆ ಮಾಡ್ಕೊಂಡು ಸತ್ತೋಗ್ತೀನಿ, ಮತ್ತೆ ಅವ್ರ ಜೊತೆ ಮತ್ತೆ ನನ್ನ ಜೀವನ ಮಾಡಲ್ಲ ಅಂದ್ರೆ ಮಾಡಲ್ಲ. ಏನಿದೆ ಹೇಳಕ್ಕೆ, ಏನ್ ಉಳಿದಿದೆ ಹೇಳಿ ಹೇಳಕ್ಕೆ. ಇಲ್ಲ ಮೇಡಮ್, ಅಕ್ಕಿ ಏನು ಚಿಕ್ಕ ಪುಟ್ಟ ಚಿಕ್ಕ ಚಿಕ್ಕೆಲ್ಲ ದೊಡ್ಡ ಸಮಸ್ಯೆ ಮಾಡ್ತಾರೆ. ಆಗೋಯ್ತಿದು, ಇನ್ ಎಷ್ಟು ದಿವಸ ಹಿಡಿದು ಜಗ್ತೀರಿ? ಬಿಟ್ಬಿಡಿ ಅವ್ರನ್ನ, ಅವ್ರ ಜೀವನ ಮಾಡ್ಲಿ. ಅದಕ್ಕೊಂದು ಜಟಕ ಬಂಡಿ ಹಾರ್ಕೊಂಡು ಹೋಗ್ರಪ್ಪ ರಸ್ತೆಯ ಗುಂಡೆ.